हेलो डियर स्टूडेंट्स, वेलकम टू साई होटल्स। इवतने तरगति ना निम्न बरू मेन इंटेंशनसु इवत बिगड़े मातक परीक्षा मंडल मॉडल क्वेश्चन पेपर अंतर अदर प्रश्न पत्र के यी ऐति पटद मैं यहाँ क्वेश्चन बरतव तो केवंत मत यी ऐति अगे सविवर नोड़ रही ಇವತ್ತಿನ ಕ್ಲಾಸ್ ಒಳಗಡೆ ಯಾವ ರೀತಿ ಕ್ವೆಶನ್ಸ್ ಬರ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ನೋಡ್ತಾ ಹೋಗೋಣ ಅಷ್ಟೇ। ಯಾಕಂದ್ರೆ ನಿಮಗೆ 2020 ಹೊಸ ಸಿಲೆಬಸ್ಸು 19 ರೀ 19 ಕೂಡ ಒಂದು ಪ್ಯಾಟರ್ನ್ ಚೇಂಜ್ ಇತ್ತು, ನಿಮಗೂ ಗೊತ್ತದೆ ಯಾವ ರೀತಿ ಇತ್ತು ಕ್ವೆಶನ್ ಅಂತಂದರೆ ಅಲ್ಲಿರ್ತಕ್ಕಂಥದ್ದು ಏನ್ರಿ ಬರೀ ನಮಗೆ 2 ಮಾರ್ಚ್ನು 3 ಮಾರ್ಚ್ನು 1 ಮಾರ್ಚ್ನು 2 ಮಾರ್ಚ್ನು 3 ಮಾರ್ಚ್ನು ಮತ್ತು 4 ಮಾರ್ಚಿನ ಕ್ವೆಶನ್ಸ್ಗಳು ಮಾತ್ರ ಇರ್ತಿತ್ತು। ಬಟ್ ಅದನ್ನ ಪ್ಯಾಟರ್ನ್ ಅನ್ನ 2020 ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ತಂದ್ರು। ಏನು ಮಾಡಿದ್ರು, 1 ಮಾರ್ಚ್ನು 8 ಕ್ವೆಶನ್ಸು, 2 ಮಾರ್ಚ್ನು 8, ಅದೇ ಥರನಾಗಿ ಮಲ್ಟಿಪಲ್ ಕೂಡ 8 ಕ್ವೆಶನ್ಸ್ಗಳನ್ನ ರೈಸ್ ಮಾಡಿದರು। 3 ಮಾರ್ಚ್ನು ಕ್ವೆಶನ್ಸ್ಗಳನ್ನ 9 ಕ್ವೆಶನ್ಸು ಮತ್ತು 4 ಮಾರ್ಚ್ನು 4 ರೀ, 5 ಮಾರ್ಚ್ನು 1। ಅದಾದ ನಂತರ 21 22ರ ಬಗ್ಗೆ ನಿಮ್ಗೆ ಗೊತ್ತೈತಿ, ಡ್ಯೂ ಟು ದ ಕೋವಿಡ್ ಸೊ ಸಮ್ ಲಾಟ್ ಆಫ್ ಚೇಂಜಸ್ ಆಗ್ತಾ ಇದೆ। ಸೊ ನಿಮಗೆ ಈಗ ಮಾತು ಬರ್ತಕ್ಕಂಥದ್ದು ಈ ಇವತ್ತೇನು ಕ್ವೆಶನ್ ಲಾಂಚ್ ಮಾಡಿದಾರಲ್ರಿ, ಇದನ್ನು ಮಾಡಲ್ ಕ್ವೆಶನ್ ಪೇಪರು, ಇದೊಂಥರ ಭಾಳ ನಿಮಗೆ ಒಂದು ಮಾಡಲ್ ಕ್ವೆಶನ್ ಪೇಪರ್ ಅಂತ ಹೇಳ್ಬೋದು। ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತೈತಿ ಅದರ ವಿವರತೆಯನ್ನು ಸ್ಪಷ್ಟತೆಯಿಂದ ಕೊಟ್ಟಿದ್ದಾರೆ, ಆ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ। ನೋಡ್ರಿ ಎಷ್ಟು ಸಾಧ್ಯದ ಮಟ್ಟಿಗೆ ಈ ಪ್ರಶ್ನೆ ಪತ್ರಿಕೆ ಮತ್ತು ಪರಿಹಾರ ಅದರ ಜೊತೆಗೆ ನಿಮ್ಮ ಇದರ ಒಂದು ಪರಿಕಲ್ಪನೆ ಏನು ಬರ್ತದೆ ಆ ಪರಿಕಲ್ಪನೆಯಿಂದ ನಿಮಗೊಂದಿಷ್ಟು ಹೆಲ್ಪ್ ಆಗ್ಬೋದು ಅಂತೇಳಿ ಅಷ್ಟೇ। ಈ ಪ್ಯಾಟರ್ನ್ ಒಳಗಡೆ ಒಂದು ಕ್ವಶನ್ ಏನಿತ್ತಲ್ಲ ರೀ, ನಿಮ್ಮ ಏನುವೆಲ್ ಕ್ವಶನ್ ಪೇಪರ್ದಾಗ ಒಳಗಡೆ ಫಿಕ್ಸ್ ಇರ್ತದೆ, ನೆನಪಿಟ್ಕೊಂಬಿಟ್ರಿ। ಇಲ್ಲೇ ಕೊಟ್ಟ ನೋಡ್ರಿ, ಎಂಥ ಟರ್ಮ್ ಆಫ್ ಎ ಪಿ ಅಂದರೆ ಲಾಸ್ಟ್ ಟರ್ಮ್ ಎರಡನೇ ಪದ, ಎಷ್ಟನೇ ಟರ್ಮ್ ಫೈಂಡ್ ಔಟ್ ಮಾಡಂತಾರಲ್ಲ ಎನ್ ಅಂದಲೇ ಅಷ್ಟು ತುಂಬಿಡ್ರಿ ನೋಡ್ರಿ ಹೇಗಿದ್ರೆ ಎನ್ ಅಂದಲೇ ಎಷ್ಟಾಯ್ತು ನೋಡ್ರಿ 4 ಹೇಗಿದ್ರೆ 3 × 4 + 1 ಹಾಕಿದ್ರೆ ನಿಮ್ಗೆ ಗೊತ್ತಾಗ್ತೈತಿ 3 × 4 = 12 + 1 ಈಸ್ ನಥಿಂಗ್ ಬಟ್ 13, therefore B is the right answer। ಅದೇ ತರನಾಗಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಯಾವ ರೀತಿ ಇದೆ, ಇಲ್ಲಿ ಇವುಗಳಲ್ಲಿ ಅಂತ್ಯಗೊಳ್ಳದ ಮತ್ತು ಆವರ್ತಗೊಳ್ಳುವ ದಶಮಾಂಶದ ವಿಸ್ತರಣೆ ಹೊಂದಿರುವ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತಾರೆ। ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ರೀ 1/25 ಅಂದ್ರೆ ಎಷ್ಟಾಗ್ತೈತಿ 0.4 ಆಗ್ತದೆ। ಇದಾಗ್ತೈತಿ ಇಲ್ಲಿ ನೋಡ್ರಿ 7/ ಅಂದ್ರೆ 2^4 ಅಂದ್ರೆ 5 20 ಆಗ್ತದೆ, ಕಡಿತ ಹೊಡೆದ್ರೆ ಇದು ಟರ್ಮಿನೇಟ್ ಆಗ್ತದೆ। ಬಟ್ ಇಲ್ಲಿ 1/8 ಅಂದಾಗ ಇದು ಕೊನೆಗೊಳ್ತದೆ। ಬಟ್ ಇಲ್ಲಿ 5/14 ಬಂತಂತಂದ್ರೆ ಸೊ ಇದು ಕೊನೆಯನ್ನೇ ಗೊಳ್ಳೋದಿಲ್ಲ, ಯಾಕಂದ್ರೆ ನೋಡ್ರಿ ನಿಮ್ಗೆ ಇಲ್ಲಿ 1/25 ಮಾಡಿದ್ರೆ ಅಂದ್ರೆ 10 + 0 ಪಾಯಿಂಟ್ ಕೊಟ್ಟರೆ 2 0 ತೊಗೊಂಡ್ರೆ 4 ಬಂದ್ಬಿಡ್ತದೆ। ಇದು 7/4 ಅಂದ್ರೆ 20 ಆಗ್ತದೆ, ಇಲ್ಲಿ ನಿಮ್ಗೆ 10 + 0 70 ಆಗ್ತೈತಿ, 23/60 ಮತ್ತೀ 60 ಅಂದ್ರೆ ಎಷ್ಟು ಹೋಯ್ತು 10 ಹತ್ತು ಅಂತಂದ್ರೆ ಮತ್ತೆ ಏನು ತೋತ್ರಿ ಒಂದು 0 ತೊಗೊಂಡ್ಬಿಟ್ರೆ 20 ಬಿಟ್ರಿ 5/100 ಹೋಗಿಬಿಡ್ತದೆ, 0.35 ಆಗ್ತದೆ ಹೌದಿಲ್ರಿ। ಅದೇ ಥರನಾಗಿ ಅಲ್ಲಿ ನೀವು ಅದನ್ನ ನೀವೇನು ಮಾಡ್ತೀರಿ, ಇಲ್ಲಿ 1 ಅದ ಡಿವೈಡ್ ಬೈ ಎಷ್ಟಾಗ್ತೈತೆ ನೋಡ್ರಿ 8 ಮಾಡಿದ್ರೆ ಅಂದ್ರೆ ಎಷ್ಟಾಗ್ತೈತಿ 1/8 ಈಸ್ ನಥಿಂಗ್ ಬಟ್ ಫಸ್ಟಿಗೆ 10 + 0 8 × 1 = 8 2 × 8 = 8 8 × 16 4 × 8 = 8 ಸೊ ಬಟ್ ಇದನ್ನು ಮಾಡಿದ್ರೆ ಅಂದ್ರೆ ಇದು ಕೊನೆಗೊಳ್ಳೋದಿಲ್ಲ, ಸೊ ಅದಕ್ಕೆ ಏನಿತ್ತೀರಿ ಈ ಸಂಖ್ಯೆಯನ್ನು ನಾವು ಚೂಸ್ ಮಾಡ್ತಾ ಹೋಗ್ತೀವಿ। ನೆಕ್ಸ್ಟ್ ಬಂದಾಗ ಇದು ನಮ್ಮ 2 ಚರಾಕ್ಷಗಳ ರೇಖಾತ್ಮಕ ಸಮೀಕರಣ ಒಳಗಡೆ ಬರ್ತಕ್ಕಂಥ 3.1 ಒಳಗಡೆ ಸೇಮ್ ಕಾನ್ಸೆಪ್ಟ್ ರೀ, ಅಲ್ಲಿ 10 ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ ಹೌದಾ, 10 ವಿದ್ಯಾರ್ಥಿಗಳಿದ್ದಾರೆ, ಹುಡುಗರಿಗಿಂತ ಹುಡುಗಿಯರ ಸಂಖ್ಯೆ ಹೆಚ್ಚೈತಿ ಸೇಮ್ ಇಲ್ಲಿ ಅವರ ಕೊಟ್ಟಾರೆ, ಹುಡುಗರ ಸಂಖ್ಯೆ ಎಕ್ಸ್ ಅಂತ ಹುಡುಗಿಯರ ಸಂಖ್ಯೆ ವೈ, ಎಷ್ಟು ಹೆಚ್ಚಿದಾರೆ ನೋಡ್ರಿ ಗಂಡು ಮಕ್ಕಳ ಸಂಖ್ಯೆಯು ಹೆಣ್ಣು ಮಕ್ಕಳ ಸಂಖ್ಯೆಗಿಂತ 5 ಹೆಚ್ಚಾಗಿದೆ, ಗಂಡು ಮಕ್ಕಳ ಸಂಖ್ಯೆ ಹೆಣ್ಮಕ್ಳಿಗಿಂತ 5 ಹೆಚ್ಚೈತಿ, ಯಾರು ಹೆಚ್ಚೈತಿ ಗಂಡು ಮಕ್ಕಳು, ಗಂಡು ಮಕ್ಕಳ ಸಂಖ್ಯೆಯೊಳಗೆ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಕಳೆದ್ರೆ ಡಿಫ್ರೆನ್ಸ್ ಎಷ್ಟು ಬರ್ತದೆ ಅಂತ ಹೇಳ್ತಾರೆ 5 ಕೊಟ್ಟಾರಲ್ರಿ, ಇನ್ ದ ಕ್ಲಾಸ್ ನ ನಂಬರ್ ಆಫ್ ಬಾಯ್ಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ, ನಂಬರ್ ಆಫ್ ಬಾಯ್ಸ್ ಈಸ್ ಪೈ ಮೋರ್ ದ್ಯಾನ್ ದ ನಂಬರ್ ಆಫ್ ಗರ್ಲ್ಸ್, ಬಾಯ್ಸು ಗರ್ಲ್ಸ್ಗಿಂತ 3 ಜನ ಹೆಚ್ಚಿದ್ದಾರೆ, ಅಂದರೆ ಬಾಯ್ಸ್ ಎಷ್ಟು ಜನ ಇದಾರೆ ಅಷ್ಟು ಜನ ಒಳಗಡೆ ಲೇಡೀಸ್ ಅನ್ನು ತೆಗೆದುಬಿಟ್ರೆ ಎಷ್ಟು ಜನ ಉಳಿತೈತಿ 5 ಮೆಂಬರ್ಸ್, ಸೊ 3 ಇಸ್ ದ ಸಾರಿ ಇಲ್ಲಿ ಯಾವುದಾಗ್ತದೆ ಎ ಇಸ್ ದ ರೈಟ್ ಆನ್ಸರ್। ಅದೇ ಥರನಾಗಿ
The quadratic equations of the polynomial whose sum and products are ಅಂದ್ರೆ ನಿಮಗೆ ವರ್ಗ ಸಮೀಕರಣ ಗೊತ್ತಿರಬೇಕು ರೀ ಜನರಲ್ ಫಾರ್ಮ್ ಮೂಲಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ಈ ಸೂತ್ರ ಬಗ್ಗೆ ನಿಮ್ಮ ಪರಿಕಲ್ಪನೆ ಇರ್ತೈತಿ ಎಕ್ಸ್ ಸ್ಕ್ವೇರ್ ಬ್ರಕೆಟ್ ಆಫ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಜೀರೋ ಅಲ್ಫಾ ಮತ್ತು ಬೀಟಾ ಏನಾಗಿರ್ತಾವ ರೀ ಮೂಲಗಳು ಅಂತ ಹೇಳಿ ಅನ್ಕೋತೀವಿ ಸಮ್ ಇದು ಇದು ಪ್ರೊಡಕ್ಟ್ ಹೌದಾ ಬಹುಪದೋಕ್ತಿ ಒಳಗಡೆ ಬರ್ತಕ್ಕಂಥ ಚಾಪ್ಟರ್ ಇದು 9.2 ಒಳಗಡೆ ಒಳಗಡೆ ಹೌದಲ್ರಿ ಕ್ವಶನ್ಸ್ ನೋಡಿದ ತಕ್ಷಣ ಫ್ಲಾಶ್ ಆಗಿಬಿಡ್ಬೇಕು ಎಕ್ಸ್ ಸ್ಕ್ವೇರ್ ಸಮ್ ಅಂದ್ರೆ ಎಷ್ಟು ಕೊಟ್ಟಾರೆ ನೋಡ್ರಿ ಇವರು 4 ಕೊಟ್ಟಾರೆ ಹಂಗಾರೆ 4 ತೋರಿ ಎಕ್ಸ್ ಪ್ಲಸ್ ವಾಟ್ ಈಸ್ ದ ಪ್ರಾಡಕ್ಟ್ ಗುಣಲಬ್ಧ ಎಷ್ಟು ಕೊಟ್ಟಾರೆ ನೋಡ್ರಿ ಇಲ್ಲಿ 5 ಅಂತ 5 ತುಂಬಿಡ್ರಿ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್ ಇದು ಎಷ್ಟನೇ ಆಪ್ಷನ್ಸ್ ಐತೆ ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಸೊ ಡಿ ಈಸ್ ದ ರೈಟ್ ಆನ್ಸರ್ ಅದೇ ತರನಾಗಿ ನೆಕ್ಸ್ಟ್ ನೋಡ್ರಿ ಇದೇ ಕ್ವಶನ್ ಏನಂತ ಹೇಳ್ಕೊಟ್ಟಿದ್ದಾರೆ ದ ಕೋಆರ್ಡಿನೇಟ್ ಆಫ್ ದಿ ಮಿಡ್ ಪಾಯಿಂಟ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ ಇಲ್ಲಿ ಹೇಳ್ತಾರೆ ಮಿಡ್ ಪಾಯಿಂಟ್ ಮಧ್ಯಬಿಂದು ಮಧ್ಯಬಿಂದುವನ್ನು ಕಂಡುಹಿಡಿಯಕ್ಕೆ ಬಳಸ್ತಕ್ಕಂಥ ಸೂತ್ರ ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಬ್ರಕೆಟ್ ಆಫ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಹೌದಿಲ್ಲರಿ ಇವನ್ ಏನು ಅನ್ಕೊಂಬಿಡ್ರಿ ಯಾವುದಾದ್ರೂ ಒಂದು ಎಕ್ಸ್ ಒನ್ ವೈ ಒನ್ ಅನ್ಕೊಡ್ರಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಜಸ್ಟ್ ಸೂತ್ರ ತುಂಬ್ರಿ ಧ್ಯಾನ ಬರ್ತದೆ ಮ್ಯಾಥ್ಸ್ ಒಳಗಡೆ ಸುಮ್ಮನೆ ನಕ್ಕೋ ತೊಗೋದ್ರಿ ಧ್ಯಾನ ಬರ್ತದೆ ಅದು 2 + 4 ಅಥವಾ 4 + 2 ಹಿಂಗೆ ಕೂಡಿಸ್ಬೇಕತ್ತೆ ಏನಿರೋ ಅದು ನಡೆದೈತಿ 1 + 3 ಅಥವಾ 3 + 1 ಅಥವಾ ನೀವು 1 + 3 ತಗೋರಿ ಯಾಕೆ ಕನ್ಫ್ಯೂಸ್ ಆಗ್ತೀರಿ 4 × 2 4 + 2 6 ಅಲ್ರಿ 6 ÷ 2 ಅಂದ್ರೆ 3 ಐತೆ ಆ ನಂತರ ಎಷ್ಟಾಗ್ತೈತಿ 1 + 3 4 ÷ 2 ಅಂದ್ರೆ 2 ಸೊ ಸಿ ಇಸ್ ದ ರೈಟ್ ಆನ್ಸರ್ ಈ ಕಡೆ ಬಂದ್ರೆ ಅಂದ್ರೆ ಇದ್ಯಾವುದ್ರಿ ತೇಲ್ಸನ ಅನುಪ್ರಮೇಯ ಪ್ರಕಾರ ಇಫ್ ದ ಟೂ ಟ್ರಯಾಂಗಲ್ಸ್ ಆರ್ ಸೇಡ್ ಟು ಬಿ ಈಕ್ವಿಯಾಂಗ್ಯುಲರ್ ದೆನ್ ದರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅದರ ಅನುರೂಪ ಭಾವಗಳು ಸಮಾನುಪಾತದಲ್ಲಿರುತ್ತವೆ ಎ ಬಿ ಬೈ ಎ ಡಿ ಸಾರಿ ಡಿ ಬಿ ಸಿ ಬೈ ಇ ಎಫ್ ಎ ಸಿ ಬೈ ಡಿ ಎಫ್ ಹೌದಿಲ್ರಿ ನಮಗೆ ಯಾವ ಕೊಟ್ಟ ನಾವು ಅನಿಸ್ತೀವಿ ಉಳ್ಕದ್ಯಾವ ತೋಳಲ್ಲಿ ಈಗ ನೋಡ್ರಿ ಥಿಯರಂ ಪ್ರಕಾರ ಎ ಬಿ ಇದ್ರ ಕರೆಸ್ಪಾಂಡಿಂಗ್ ಯಾವುದು ಡಿ ನೆಕ್ಸ್ಟ್ ಇಲ್ಲಿ ಯಾವ್ದು ಕೊಟ್ಟಾನ ಬಿ ಸಿ ಕೊಟ್ಟ ಬಿ ಸಿ ಕರೆಸ್ಪಾಂಡಿಂಗ್ ಯಾವ್ದಾಗ್ತದೆ ಇ ಎಫ್ ವ್ಯಾಲ್ಯೂ ತುಂಬಿಡ್ರಲ್ಲ ಎ ಬಿ ವ್ಯಾಲ್ಯೂ ಎಷ್ಟೈತೆ ನೋಡ್ರಿ 3 ಡಿ ವ್ಯಾಲ್ಯೂ 4.5 ಅದೇ ತರ ವಾಟ್ ಈಸ್ ದ ಬಿ ಸಿ ವ್ಯಾಲ್ಯೂ ಬಿ ಸಿ ವ್ಯಾಲ್ಯೂ ಎಷ್ಟು ಕೊಟ್ಟಾರೆ ನೋಡ್ರಿ 4 ಡಿವೈಡ್ ಬೈ ಇ ಎಫ್ ಒಂದು ಕೆಲಸ ಮಾಡ್ರಿ ಇ ಎಫ್ ಜಾಗದಾಗ ಇಲ್ಲಿ ಬರೀತೀನಿ ನೋಡ್ರಿ ಇ ಎಫ್ ಜಾಗದಾಗ √3 ಹೋಗತಿ √3 ಜಾಗದಾಗ ಇ ಎಫ್ ಆನಂತರ 4 × 4.5 ಡಿವೈಡ್ ಬೈ 3 ಹೌದಲ್ರಿ 4.5 × 4 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ ನಿಮ್ಗೆ ಗೊತ್ತದೆ 4 × 5 = 20 ಕೈಲಾಡ್ರೆ 4 × 4 = 16 18 ಸೊ 18 / 3 3 × 1 = 36 ಸೊ ಆನ್ಸರ್ ಬಿ ನೆಕ್ಸ್ಟ್ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಎಚ್ಚರಿ ಮಾಡ್ಬೇಕು ಏನದ ಟ್ರಯಾಂಗಲ್ ತೊಗೊಂಬಿಟ್ರಲ್ಲ ಪಿ ಒ ಕ್ಯೂ ಟ್ರಯಾಂಗಲ್ ಪಿ ಒ ಕ್ಯೂ ಇಲ್ಲಿ ಏನಿದೆ ನೋಡ್ರಿ ಒ ಪಿ ಈಕ್ವಲ್ ಟು ಓ ಕ್ಯೂ ಅಂತ ಬರೀತೇನೆ ಹೌದಾ ಯಾಕಂದ್ರೆ ಒಂದೇ ವೃತ್ತದ ತ್ರಿಜ್ಯ ನಿಮಗೆ ಮಲ್ಟಿಪಲ್ ಚಾಯ್ಸ್ ತರತ್ರಿ ಭಾಳ ಶಾರ್ಟ್ ಬರೀಬೇಕು ಇವನ್ನೆಲ್ಲ ಏನಂತ ಬರೀತೀರಿ ದ ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್ ಅಂತ ಬರ್ಬಿಡ್ತೀರಿ ರೇಡಿಯಸ್ ಆಫ್ ಅ ಸೇಮ್ ಸರ್ಕಲ್ ಅಂದಾಗ ಆಟೋಮೆಟಿಕ್ಲಿ ಏನಾಯ್ತು ರೀ ಟ್ರಯಾಂಗಲ್ ಪಿ ಒ ಕ್ಯೂ ಈಸ್ ಆನ್ ಐಸೋಸ್ಲಸ್ ಟ್ರಯಾಂಗಲ್ ಹೌದಾ ಐಸೋಸ್ಲಸ್ ಟ್ರಯಾಂಗಲ್ ಅಂದ್ರೆ ಇವೆರಡು ಆ್ಯಂಗಲ್ಗಳು ಏನಾಗಿ ಬಿಡ್ತಾವ ರೀ ಈಕ್ವಲ್ ಆಗಿಬಿಡ್ತಾವೆ ಹಂಗಾರೆ ಆಟೋಮೆಟಿಕ್ಲಿ ಬರೆದು ಬಿಡ್ತೀವಿ ನಾವು ಓ ಪಿ ಕ್ಯೂ ಈಕ್ವಲ್ ಟು ಯಾವುದ್ರಿ ಓ ಕ್ಯೂ ಪಿ ಈಕ್ವಲ್ ಟು ಎಷ್ಟು ಡಿಗ್ರಿ 20 ಇದು 20 ಇದು 20 ಇಂಟೀರಿಯರ್ ಆ್ಯಂಗಲ್ ಆಪ ಟ್ರಯಾಂಗಲ್ ಎಷ್ಟೈತೆ ರೀ 180 ಇಲ್ಲ
ಅದನ್ನ ಬರೆದ್ಬಿಡ್ತೀನಿ. ಹೆಂಗೆ ರೀ, ಪಿ ಒ ಕ್ಯೂ ಪ್ಲಸ್ ಓ ಪಿ ಕ್ಯೂ ಪ್ಲಸ್ ಪಿ ಕ್ಯೂ ಓ ಈಕ್ವಲ್ ಟು 180. ಇಂಟೀರಿಯರ್ ಆ್ಯಂಗಲ್ ಅಪ್ಪ ಟ್ರಯಾಂಗಲ್, ತ್ರಿಭುಜದ ಒಳಕೋನಗಳ ಮೊತ್ತ. ಯಾವ್ದು ಗೊತ್ತೈತೆ ಅವ್ನು ತುಂಬ್ರಿ, ಗೊತ್ತಿಲ್ಲ ಅದು ಬಿಟ್ಬಿಡ್ರಿ, ಆಟೋಮೆಟಿಕ್ಲಿ ಸಿಗ್ತದೆ. ಹಂಗಾರೆ ಇದು 20, ಇದು 20 ಈಕ್ವಲ್ ಟು 180 ರೀ, ಕಳಿಸ್ಬಿಡ್ರಿ ಕಣೆ. ಪಿ ಓ ಕ್ಯೂ 180 ಮೈನಸ್ 40, ಕಳೆದ್ರೆ ಎಷ್ಟು ಬಂತು, 140. ಇದು 140, ಇದು ಎಷ್ಟು ಇರ್ತೈತಿ ನಿಮ್ಗೆ ಗೊತ್ತೈತಿ, ಅಪೋಸಿಟ್ ಆ್ಯಂಗಲ್ ಆಫ್ ದಿ ಕ್ವಾಡ್ರಿಲ್ಯಾಟ್ರಲ್ಸ್. ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಸಮ ಇರುತ್ತೆ, 180. ಇಲ್ಲಿ 140 ರಿಲೇಟ್ ಉಳ್ತೀನಿ, ಇಲ್ಲಿ 40 ಉಳ್ತಿ, ಇಲ್ಲೇ 140 ಮುಳ್ಳೈತಲ್ ರೀ, ಇದು 140 ಇನ್ನೆಟ್ ಉಳಿತು 40 ಡಿಗ್ರಿ. ನೆಕ್ಸ್ಟ್ ಕ್ವಶನ್, ಇದಂದ್ರೂ ಗೊತ್ತಾಗೈತಿ ನಿಮ್ಗೆ. ಇಲ್ಲಿ ಕೊಟ್ಟಾರ ಟೋಟಲ್ ಸರ್ಫೇಸ್ ಥಿಯರಿ ಆಫ್ ದಿ ಸಾಲಿಡ್ ಗಿವನ್ ಬಿಗರ್, ಅಂದರೆ ಒಂದು ಆಕೃತಿ ಕೊಟ್ಟಾರಲ್ಲ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ನಿಮಗಂತೂ ಗೊತ್ತೈತಿ ಶಂಕುವಿಂದ ಏನೈತಿ ರೀ ಪೂರ್ಣ ಮೇಲ್ಮೈ, ಫೈ ಆರ್ ಬ್ರಕೆಟ್ ಆಫ್ ಆರ್ ಪ್ಲಸ್ ಎಲ್, ಎಲ್ ಬಳಸ್ತಿರೋ ಎಚ್ ಬಳಸ್ತಿರೋ. ಸೊ ಆಲ್ರೆಡಿ ನಿಮ್ಗೆ ಭಾಳ ಪರ್ಫೆಕ್ಟ್ ಅದಿರಿದ್ರಿ, ಹೌದಲ್ರಿ, ಏನು ಬಳಸ್ಬೋದ್ರಿ, ಎಲ್ ಬಳಸ್ತಿರೋ ಎಚ್ ಬಳಸ್ತೀನಿ. ಇಲ್ಲಿ 1 1 ಕೊಟ್ಟಿರಲ್ಲ, 1 ಕೊಟ್ಟನ, ಸೊ ಅದ್ರ ವ್ಯಾಲ್ಯೂ 1 ತುಂಬ ಅಷ್ಟೇ. ಇಲ್ಲಿ ಎಚ್ ಹೌದು ನೋಡ್ರಿ, 1 ಕೊಟ್ಟಿದ್ದ ನೋಡ. ಪೈ ಆರ್ ಎಲ್ ಅಂತೂ ಬಳಸೋದಿಲ್ಲ, ಹೌದಾ, ಇದೇನಿದೆ ಶಂಕು ಹೋಯ್ತಲ್ಲ. ಪೈ ಆರ್ ಬ್ರಕೆಟ್ ಆಫ್ ಆರ್ ಪ್ಲಸ್ ಎಚ್, ಬಟ್ ಎಚ್ ಜಾಗದಾಗ ಏನಿತಿ, ಪೈ ಆರ್ ಬ್ರಕೆಟ್ ಆಫ್ ಆರ್ ಪ್ಲಸ್ ಎಚ್, ಏನು ಬಳಸ್ಬೋದು ರೀ. ಸೊ ನೋಡೋಣ, ಇದೊಂದು ಕಮೆಂಟ್ ಮಾಡ್ರಿ, ಯಾಕಂತಂದ್ರೆ ನಿಮಗೆ ಫಾರ್ಮುಲಾ ಅವೆಲ್ಲ ನೋಡ್ಬೋದು, ದಟ್ ಸೂತ್ರಗಳೆಲ್ಲರಿಗೂ ಪರ್ಫೆಕ್ಟ್ ಇರ್ತಾವಲ್ಲ ರೀ, ಮಾಡಿದಾರಲ್ಲ. ಸೊ ಸೂತ್ರಗಳ ಪರ್ಫೆಕ್ಟ್ ಇದ್ರೆ ಭಾಳ ಚಲೋ ರೀ, ಸೂತ್ರಗಳ ಪರ್ಫೆಕ್ಟ್ ಇರ್ಲಿಕ್ಕಂದ್ರೆ ಕಷ್ಟ ಆಗ್ತೈತಿ. ಸೊ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸೂತ್ರಗಳನ್ನ ನೀವೇನು ಮಾಡ್ಕೋತ ಹೋಗ್ಬಿಡ್ರಿ, ಪರ್ಫೆಕ್ಟ್ ಮಾಡಿಕೊಡ್ರಿ. ಇಲ್ಲ ಅಂತಂದ್ರೆ ಏನಾಗ್ತದೆ, ಸ್ವಲ್ಪ ಕಷ್ಟ ರೀ, ಕಷ್ಟ ಅಂತಲ್ಲ. ಇದೇ ಚಾಪ್ಟರ್ ಮ್ಯಾಗ ನಿಮ್ಗೆ ಎಷ್ಟು ರೀ ಹೆಚ್ಚು ಕಡಿಮೆ ಒಂದು 14 ಮಾರ್ಕ್ಸ್ ಬರ್ತವೆ, ಒಂದು 12 ಬರ್ತವೆ ಕಡಿಮೆ ಅಂದರು. ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಈ ಸೂತ್ರ ಕಡೆ ನಿಮ್ಗೆ ಫೋಕಸ್ ಮಾಡಬೇಕಷ್ಟೆ. ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಈ ಸೂತ್ರ ಬಗ್ಗೆ ನಿಮ್ಗೆ ಏನು ಮಾಡಿರಿ ಸ್ವಲ್ಪ ಫೋಕಸ್ ಮಾಡ್ರಿ ಅಷ್ಟೆ, ಅದಂತೇನಿಲ್ಲ ರೀ. ಸ್ವಲ್ಪ ಫೋಕಸ್ ಮಾಡಿದಾರೆ ಅಂದ್ರೆ ನಿಮಗೆ ಈ ಚಾಪ್ಟರ್ ಒಂದು ಸ್ವಲ್ಪ, ಯಾಕಂದ್ರೆ 9th ಒಳಗಡೆ ಕಲ್ತೀರಿ, 9th ಒಳಗಡೆ ಕಲ್ತಿರಲ್ಲ ರೀ, 9th ಒಳಗಡೆ ಕಲ್ತೀರಿ ಅದ್ರ ಸಂಬಂಧ ಹೇಳ್ತಿದ್ದೆ ಅಷ್ಟೆ. ನೋಡ್ರಿ, 2 ಸಾವಿರದ ಏಕತ್ತೆ ಅಷ್ಟು ಫೋಕಸ್ ಮಾಡಿಕೊಡ್ರಿ. ನೆಕ್ಸ್ಟ್ ಇಲ್ಲಿವರೆಗೆ ಏನದು ಒಂದು ಮಾರ್ಕ್ಸಿನ ಕ್ವಶನ್ಸ್ಗಳು ಕಂಪ್ಲೀಟ್ ಆಯ್ತು ರೀ, ಇಲ್ಲಿ ತಗೊಂಡು ಕೂಡ. ಇನ್ನು ಮುಂದಿನ ಕ್ವಶನ್ಸ್ ರೀ, ಅಲ್ಲಿ ನೇರ ವಾಕ್ಯದಲ್ಲಿ ಅಂದರೆ ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳು ನೇರವಾಗಿ ಬರ್ತಾವೆ, ಆ ಕ್ವಶನ್ಸನ್ನು ನೋಡಿರಿ. ಎಸ್ ನೋಡೋ ಹಂಗಾರೆ ಒಂದು ಮಾರ್ಕ್ಸನ್ನು ಡೈರೆಕ್ಟಾಗಿ ನೋಡ್ಕೋ ತೊಗೊಂಡ್ರಿ, ಒಂದು ವಾಕ್ಯದಲ್ಲಿ ನೀವು ನೇರವಾಗಿ ಬರೀಬೇಕಾಗ್ತದೆ ಅಷ್ಟೇ. ನೋಡ್ರಿ ಇಲ್ಲಿ ಒಂದು ಮಾರ್ಕ್ಸಿನ ಕ್ವಶನ್ ಲಿಂಕ್ ಇದ್ದಾರೆ ಅವರು ಎಚ್ ಸಿ ಎ, ಇವು ಎರಡೂ ಥರದ ಮೋಸ. ನಿಮಗಂತರೂ ಗೊತ್ತಿರಲಿ, ಕೊಟ್ಟಿರ್ತಕ್ಕಂಥ ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ಪ್ರೈಮ್ ನಂಬರ್ ಬತ್ತಂದ್ರೆ ಅಥವಾ ಅವಿಭಾಜ್ಯ ಸಂಖ್ಯೆ ಬತ್ತಂದ್ರೆ ಅದ್ರ ಮೊಸ ಎಷ್ಟು ಇರ್ತೈತಿ, ಒಂದು. ಇಲ್ಲಿ ನೋಡ್ರಿ, 7 ಒಂದು ಫಸ್ಟಿಗೆ 7 ಪ್ರೈಮ್ ನಂಬರ್ ಐತಿ, 11 ಪ್ರೈಮ್ ನಂಬರ್ ಐತಿ. ಹಂಗಾರೆ ಇದ್ರ ಮೊಸ ಎಷ್ಟು ಇರ್ತದೆ, ಎಚ್ ಸಿ ಎಫ್ ಎಷ್ಟು ಆಗ್ತೈತೆ ರೀ, 7 ಒಂದು ಆಗಿಬಿಡ್ತೈತಿ. ಮಸ ಎಷ್ಟು, 1. ಆ ನಂತರ ಇಲ್ಲಿ ಏನು ಕೊಟ್ಟಾರೆ ನಿಮಗೆ, ಹೌ ಮೆನಿ ಸೊಲ್ಯೂಷನ್ಸ್ ಆಫ್ ದಿ ಅಥವಾ ಹೌ ಮೆನಿ ಸೊಲ್ಯೂಷನ್ಸ್ ಡೂ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇಫ್ ದ ಲೈನ್ಸ್ ಆರ್ ರೀಪ್ರೆಸೆಂಟೆಡ್ ಬೈ ದಮ್ ಕೋಇನ್ಸೈಡ್, ಅಂದ್ರೆ ಐಕ್ಯಗೊಂಡಿದ್ದು ಅಂದ್ರೆ. ನಿಮ್ಗೆ ಗೊತ್ತೈತೆ ಐಕ್ಯದ ಕಂಡೀಷನ್ ಹೆಂಗೈತಿ, ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು. ಹಿಂಗಿತ್ತಂದ್ರೆ ಏನು ಕರಿತೀರಿ, ಎಷ್ಟು ಪರಿಹಾರ ಹೊಂದಿರ್ತಾವ, ಅಪರಿಮಿತ ಅಥವಾ ಅದಕ್ಕೆ ಇಂಗ್ಲೀಷ್ನಾಗ ಏನು ಕರಿತೀರಿ, ಇನ್ ಫೈನೈಟ್ ಸೊಲ್ಯೂಷನ್ಸ್. ಇಲ್ಲಿ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ ನಾವು, ಸ್ಥಿರ, ಇದು ನೆನಪಿರಲಿ, ಸ್ಥಿರನೋ ಅಸ್ಥಿರನೋ ಅಂತ ಕರಿತಾರೆ, ಇಲ್ಲಿ ಕನ್ಸಿಸ್ಟೆನ್ಸಿ ಅಂತ ಬರ್ತೀವಿ ಅಥವಾ ಕನ್ಸಿಸ್ಟ್ ಅಂತ ಹೇಳ್ತೀರಿ. ನೆಕ್ಸ್ಟ್ ಕ್ವಶನ್, ರೈಟ್ ದ ಡಿಗ್ರೀಸ್ ಆಫ್ ದಿ ಪಾಲಿನೋಮಿಯಲ್. ಹೈಯೆಸ್ಟ್ ಆರ್ಡರ್ ಎಷ್ಟೈತೆ ನೋಡ್ರಿ, ಮಹತ್ತಮ ಘಾತಾಂಕ ನೋಡ್ರಿ, 2 3 4 ಎಷ್ಟದ, 4 ಮುಗೀತು ಅಷ್ಟ. ಇನ್ನೇನು ತಾನೆ, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ವರ್ಗ ಸಮೀಕರಣದ ಶೋಧಕ ಬೆಲೆ.
ಶೋಧಕ ಬೆಲೆ ಅಂದ ತಕ್ಷಣ ನಿಮ್ಗೆ ಸೂತ್ರ ಓದ್ತಿ, ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇದ್ರ ಕಂಡೀಷನ್ ನಿಮ್ಗೆ ಗೊತ್ತದವ್ರಿ ಏನಂತೇಳಿ, ಡೆಲ್ಟಾ ಈಕ್ವಲ್ ಟು ಜೀರೋ, ಡೆಲ್ಟಾ ಈಸ್ ಗ್ರೇಟರ್ ದನ್ ಜೀರೋ, ಡೆಲ್ಟಾ ಈಸ್ ಲೆಸ್ ದನ್ ಜೀರೋ. ಈಕ್ವಲ್ ಟು ಜೀರೋ ಇತ್ತಂದ್ರೆ ರಿಯಲ್ ಆ್ಯಂಡ್ ಈಕ್ವಲ್, ರಿಯಲ್ ಆ್ಯಂಡ್ ಈಕ್ವಲ್ ವಾಸ್ತವ ಮತ್ತು ಸಮ ಅಂತ ಹೇಳ್ತೀವಿ. ನೆಕ್ಸ್ಟ್ ರೀ, ಇದು ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್, ವಾಸ್ತವ ಮತ್ತು ವಿಭಿನ್ನ. ನೆಕ್ಸ್ಟ್ ನೋ ರಿಯಲ್, ನೋ ರಿಯಲ್ ನಂಬರ್ಸ್ ಅಂದರೆ ಊಹಾ ಮೂಲಗಳು ಅಂತ ಬರೀತಾರೆ ನೋಷ್ಟ. ಅಲ್ಲಿ ತುಂಬಿರಲಿ, ಯಾವ ಸೂತ್ರ ತುಂಬಿರಿ, ಇದು ವರ್ಗ ಸಮೀಕರಣ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಫಾರ್ಮೆಟ್ನಾಗ ಐತಿ. ಎ ಜಾಗದಾಗ ಏನೈತೆ ನೋಡ್ರಿ, ಎ ಜಾಗದಾಗ ಏನೂ ಇಲ್ಲ ಅಂದ್ರೆ 1, ಬಿ ಜಾಗದಾಗ ಏನೈತೆ ನೋಡ್ರಿ ಮೈನಸ್ 2, ಸಿ ಜಾಗದಾಗ ಏನೈತಿ ಮೈನಸ್ 3. ಎಸ್ ಅವನ ಬರ್ಬಿಡ್ರಿ, ಎ ಅಂದ್ರೆ 1, ಬಿ ಅಂದ್ರೆ ಮೈನಸ್ 2, ಸಿ ಅಂದ್ರೆ ಮೈನಸ್ 3. ಸೂತ್ರ ತುಂಬಿಡ್ರಿ, ಬಿ ಅಂದ್ರೆ ಮೈನಸ್ 2 ಇಟ್ಸ್ ಅ ಸ್ಕ್ವೇರ್ ಮೈನಸ್ 4, ಎ ಅಂದರೆ ಎಷ್ಟದರಿ 1, ಸಿ ಅಂದರೆ ಎಷ್ಟೈತಿ ಮೈನಸ್ 3. 4 ಮೈನಸ್ 2 ಮೈನಸ್ ಪ್ಲಸ್ 4, 3 12 ಕೂಡಿಸಿದ್ರೆ ಎಷ್ಟು ಬಂತ್ರಿ 16. ಇಲ್ಲಿ ಯಾವ ಕಂಡೀಷನ್ ಬರೀತೀರಿ ನೋಡ್ರಿ, ನೆನಪಿಟ್ಕೊಂಬಿಡ್ರಿ, ಉತ್ತರ ಏನು ಯಾಕೆ ಬರಲಿ, ಒಟ್ಟು ಪ್ಲಸ್ ಒಳಗಿತ್ತಂದ್ರೆ ಗ್ರೇಟರ್ ದನ್ ಹೌದಾ, ಉತ್ತರ ಮೈನಸ್ ಒಳಗಿತ್ತಂದ್ರೆ ಲೆಸ್ ದನ್, ಉತ್ತರ ಇಲ್ಲಿ ಡೈರೆಕ್ಟ್ ಜೀರೋನ ಆತಂದ್ರೆ ಅದಕ್ಕಂತ ರಿಯಲ್ ಆ್ಯಂಡ್ ಈಕ್ವಲ್ ಅಂತ ಕೇಳ್ತೀವಿ. ಹೌದಿಲ್ರಿ, ಇಂಪಾರ್ಟೆಂಟ್ ರೀ ಇದೆ ಈ ಕಾನ್ಸೆಪ್ಟ್ ನಿಮಗೆ ಭಾಳ ಕೇಳ್ತಾನೆ, ಸೊ ಫೋಕಸ್ ಇರಲಿ. ಇನ್ನು ಇದು ನಂತರ ನೀವು ಬರೀತೀರಿ ಹೌದಾ, ಪಾದದ ತ್ರಿಜ್ಯ ಇದರ ನೋಡ್ರಿ ಆರ್ 1 ಮತ್ತು ಆರ್ 2 ಎತ್ತರ ಹೆಚ್ ಆದರೆ ಶಂಕುವಿನ ಭಿನ್ನಕದ ಘನಫಲ. ಶಂಕುವಿನ ಭಿನ್ನಕ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ, ಶಂಕುವನ್ನು ಪಾದಕ್ಕೆ ಸಮಾಂತರವಾಗಿ ಕತ್ತರಿಸಿದಾಗ ಪಡೆಯುವ ಆಕೃತಿಯನ್ನು ಏನು ಕರಿತೀರಿ, ಶಂಕುವಿನ ಭಿನ್ನಕ. ನೋಡ್ರಿ ಕೋನ್ ಕ್ಯಾನ್ ಬಿ ಕಟ್ ಪ್ಯಾರಲಲ್ ಟು ದಿ ಇಟ್ಸ್ ಅ ಬೇಸ್, ನೋಡ್ರಿ ಕೋನ್ ಕ್ಯಾನ್ ಬಿ ಕಟ್ ಪ್ಯಾರಲಲ್ ಟು ದಿ ಇಟ್ಸ್ ಬೇಸ್ ಟು ಗೆಟ್ ದ ಏನ್ರಿ ಫಿಗರ್, ದಟ್ ಇಸ್ ಕಾಲ್ಡ್ ಏನು ಕರಿತೀವಿ, ಫಸ್ಟ್ ಮಾಪ ಕೋನ್ ನೋಡಿದ ಪ್ಯಾರಲ್ ಆಗಿ ಕಟ್ ಮಾಡಿಬಿಡ್ತೇನೆ, ಕಟ್ ಮಾಡಿದಾಗ ಇಲ್ಲಿ ಏನು ಉಳಿತೈತಲ್ರಿ ಈ ಪೋರ್ಷನ್ಸ್, ಇದ್ರ ವ್ಯಾಲ್ಯೂನ್ ಕೇಳತ್ತಾರ ನೋಡ್ರಿ ಬೇಸ್ ಅಂತಂದ್ರೆ ಇಲ್ಲಿ ಆರ್ 1 ಕೊಟ್ಟಿದ್ದಾರೆ, ಇದನ್ನ ಆರ್ 2 ಅನ್ಕೋತೀವಿ, ಇದನ್ನ ಎಲ್ ಅನ್ಕೋತೀರಿ, ಇದನ್ನ ಎಚ್ ಅನ್ಕೋತೀರಿ. ಅವ್ರು ಏನು ಕೇಳ್ಯಾರ ಘನಫಲ ವಾಲ್ಯೂಮ್, ನಿಮಗಂತೂ ಗೊತ್ತೈತೆ ರೀ ಸೂತ್ರ 1/3 ಪೈ ಎಚ್ ಬ್ರಕೆಟ್ ಆಫ್ ಆರ್ 1 ಸ್ಕ್ವೇರ್ ಆರ್ 2 ಸ್ಕ್ವೇರ್ ಆರ್ 1 ಇಂಟು ಆರ್ 2. ಸೂತ್ರ ನೆನಪಿಟ್ಕೊಳ್ಬೇಕ್ರಿ ನೀವು, ನಿಮ್ಗೆ ಆಪ್ಷನ್ಸ್ ಇಲ್ಲ, ಎಷ್ಟು ಸಾಧ್ಯಕ್ಕೆ ಅಷ್ಟು ಸೂತ್ರಗಳನ್ನ ನೆನಪಿಟ್ಕೊಡ್ರಿ. ಇಲ್ಲಿ ಸಂಭವನೀಯತೆ ಬಂದಾಗ ನಿಮ್ಗೆ ಸಂಭವನೀಯತೆ ಕೊಟ್ಟಾರ ನೋಡ್ರಿ, ಪ್ರೊಬಾಬಿಲಿಟಿ ಆಫ್ ಅ ರೈನ್ ಪರ್ಟಿಕ್ಯುಲರ್ ಡೇ, ಮಳೆ ಬರುವಂಥ ಪಾಸಿಬಿಲಿಟಿ ಎಷ್ಟೈತೆ ರೀ, ಬರುವಂಥದ್ದಂದ್ರೆ ಪಿ ಆ ಪಿ ಎಷ್ಟು ಕೊಟ್ಟಿದ್ದಾರೆ 0.75. ಬರಲಾರ್ದ್ರಿ ಪಿ ಆ ಪಿ ಬಾರ್, ನೀವು ಇದರ ಸೂತ್ರ ಕಲ್ತೀರಿ ಹೌದಿಲ್ರಿ, ಏನಿದೆ ಪಿ ಆ ಪಿ ಪ್ಲಸ್ ಪಿ ಆ ಇ ಬಾರ್ ಈಕ್ವಲ್ ಟು 1 ಅಂತ. ಏನು ವ್ಯಾಲ್ಯೂ ಕೊಟ್ಟ ಅಂತ ಬರಲೇ, ಇ ಎಷ್ಟು ಕೊಟ್ಟ ನೋಡ್ರಿ 7π, ಬರಲಾರ್ದು ಅದನ್ನ ಕಂಡಿಡ್ ಹಾಕೊಂತೀವಿ ರೀ, ಪ್ಲಸ್ ಏನು ಈ ಕಡೆ ಕರ್ಕೊಂಬಟ್ರಿ, ಕರ್ಕೊಂಬಂದ್ರೆ ಎಷ್ಟಾಗ್ತದೆ ಪಿ ಆ ಪಿ ಬಾರ್ ಈಕ್ವಲ್ ಟು 1 ಮೈನಸ್ 0.75. ಸೊ ದೇರ್ಫೋರ್ ಫೈನಲ್ ಆನ್ಸರ್ 0.25. ಹೌದಿಲ್ರಿ, ನಿಮ್ಗೆ ಗೊತ್ತೈತಿ ಪ್ರೊಬಾಬಿಲಿಟಿ ಈಸ್ ಆಲ್ವೇಸ್ ಏನ್ರಿ ಈಕ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ಲೆಸ್ ದನ್ ಆರ್ ಈಕ್ವಲ್ ಟು 1. ಪ್ರೊಬಾಬಿಲಿಟಿ ಅಂತಕ್ಕಂಥದ್ದು ಯಾವತ್ತಿದ್ರೂ 0 ಆಗುತ್ತದೆ, 0ಕ್ಕಿಂತ ದೊಡ್ಡದಿರುತ್ತೆ, ಲೆಸ್ ದನ್ ಆರ್ ಈಕ್ವಲ್ ಟು 1. ಹಂಗಂತ ಹೇಳಿ 1ಕ್ಕಿಂತ ಯಾವತ್ತೂ ಹೆಚ್ಚು ಹೋಗಲ್ಲ, ಮೈನಸ್ ಒಳಗೆ ಎಂದು ಪ್ರೊಬಾಬಿಲಿಟಿ ಇರೋದಿಲ್ಲ. ನೆನಪಿಟ್ಕೊಡ್ರಿ, ದಿಸ್ ಈಸ್ ದ ಮೇನ್ ಆಲ್ಸೋ ಫಾರ್ಮುಲಾ. ಈ ಕಂಡೀಷನ್ ಯಾವಾಗಲೂ ಒಂದು ಕೆಡ್ರಿ, ಆ ಕಂಡೀಷನ್ ಪ್ರಕಾರ ನೆನಪಿಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ, 15 ತ್ರಿಭುಜಗಳು 2.3 ಹೌದಿಲ್ಲ, ಈಗ ನೋಡ್ರಿ ಎರಡು ತ್ರಿಭುಜ ಅದ್ರ ವಿಸ್ತೀರ್ಣ ಕೊಟ್ಟಾನಿಲ್ಲ ನಿಮ್ಗೆ ಗೊತ್ತೈತಿ, ಎರಡು ಟ್ರ್ಯಾಂಗಲ್ ಅನ್ಕೋರಿ ನೀವು ಸುಮ್ಮನೆ ರಪ್ಲಿ, ಒಂದು ಟ್ರ್ಯಾಂಗಲ್ಲು ಎ
बी सी इन ट्रैंगलू डी एफ अंत एरिया आफ अ ट्रैंगल ए बी सी डिवाइड बाय एरिया आफ अ ट्रैंगल इन डी एफ इक्वल टू अदर करेस्पॉन्डिंग साइड इज प्रोपोर्शनल एफ ब्रैकेट स्क्वायर कन्नड मीडियम सॉरी ऐन बरती त्रिभुज ए बी सी द विस्तीर्ण डिवाइड बाय डी एफ द विस्तीर्ण अंतर अगर विस्तीर्ण कटारल 64 डिवाइड बाय 121 इक्वल टू बी सी बाय एफ ब्रैकेट स्क्वायर स्क्वायर तेगरी रूट हाँबिट्री दट इस युवर फाइनल आंसर नोड़ी रूट आफ 64 बाय 121 इक्वल टू बी सी बाय एफ अरवत्कू हनु बी सी बाय एफ बट नम पुस्तक ऐनमुंद्री विस्तीर्ण पुरा को एरिया पुरा को सैड को इन सैड केश्यो को रेशियो अस्ट बंदी या नेक्स्ट 16 क्वेश्चन एंड लास्ट क्वेश्चन फॉर दि वन मार्क्स नोड़ी ऐन डिस्टेंस बिटवीन द ओरिजिन ऑफ द पॉइंट मूल बिंदुविनिंद सूत्र गोत्तैत्रि मूल बिंदुविनिंद सूत्र एनित एक्स स्क्वायर प्लस वाई स्क्वायर अद एरडु बिंदुगळु अंतंद्रे निमगे गोत्तैत्रि एरडु बिंदुविनिंद कूड एनु हेळ्तिद्रि नीवु सूत्र एक्स टू मैनस एक्स वन ब्रकेट स्क्वायर वाई टू मैनस वाई वन ब्रकेट स्क्वायर हौदल्रि हागे नोड्रि मूल बिंदु ओंदु एक्स वन अंदुकोरि ओंदु वाई वन अंदुकोरि पैथागोरस् नंबर्स गोत्तद निमगेल्लरिगे 3 स्क्वायर प्लस 4 स्क्वायर 3 इदु 9 4 16 करेक्ट आगुत्ते नोड्रि 25 25 वर्गमूल 5 5 मानगळु इंग्लिश मीडियम बरिद्रंद्रे इन्नु बरितिरि यूनिट्स सो टोटली 1 मार्क्स मल्टिपल एंड 1 मार्क्स इंदु डिस्क्रिप्टिव क्वेश्चन्स कंप्लीट आयदंगे आयितु नाउ द 2 मार्क्स क्वेश्चन्स इदंद्रु निमगे गोत्तैत्रि यावदे विधानदल्लि अवरु निमगे केळबहुदु सम टाइम यावद्री एलिमिनेशन मेथड सब्स्टिट्यूशन मेथड आर क्रॉस मल्टिप्लिकेशन मेथड अंद्रे आदेश विधान वर्जिस विधान ओरे गुणाकार अंत केळ्तने अवरु यावदे केळिद्रु बिडिसोद्री हौदिल्ल प्रैक्टिस माड्रि माडिद्रे अंद्रे बिडिसोद्री माडबेकल्ल मत्ते एग्जाम स्कोर माडबेकु अंतंद्रे ಈಗ ನಮಗೆ ಯಾವುದು ಈಜಿ ಅನಿಸುತ್ತೆ ಅದನ್ನು ನಾವು ಚೂಸ್ ಮಾಡೋಣ ನನಗೆ ಈಗ ಯಾವುದು ಅನಿಸ್ತದೋ ಎಲಿಮಿನೇಷನ್ ಬೆಟರ್ ಅನಿಸ್ತಿತ್ತು ನನಗೆ ಇನ್ನೊಬ್ರು ಏನಂತಾರೆ ಏ ನಮಗಿಲ್ಲ ನಮಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಬೆಟರ್ ಅನಿಸ್ತಿತ್ತು ನೋಡ್ರಿ ನಿಮ್ಮ ಪೆನ್ನ ನಿಮ್ಮ ಕಡೆ ಐತಿ ಪೆನ್ನ ನಿಮ್ಮ ಕಡೆ ಕೊಟ್ಟಾಗ ನೀವು ಯಾಕೆ ಅನಿಸ್ತೀರಿ ಇದಕ್ಕೆ 1 ಅನ್ಕೋಣ ಇದಕ್ಕೆ ಏನು ಅನ್ಕೊಂಡ್ರಿ 2 ಎಲಿಮಿನೇಷನ್ ಮೆಥಡ್ ಅಂದ್ರೆ ಕನ್ನಡ ಮೇಡಮ್ದಾಗ ವರ್ಜಿಸುವ ವಿಧಾನ ಅಂತ ಕರಿತೀರಿ ಇಲ್ಲ ಮೈನಸ್ ಎತ್ತಲ್ರಿ ಕ್ಯಾನ್ಸಲ್ ಆಗಿಬಿಡ್ತಾವ ಅದಕ್ಕೆ ಪ್ಲಸ್ ಮೈನಸ್ ಇದ್ರೆ ನಮ್ಗೆ ಭಾಳ ಖುಷಿ ಯಾಕೆ ಹೇಳ್ರಿ ಕ್ಯಾನ್ಸಲೇಷನ್ ಆಗ್ತಿರ್ತವೆ ನಮಗೆ ನೋಡ್ರಿ ನೀವು ಕಳೆದು ಬಿಡ್ರಿ ಸಮೀಕರಣ ಕರ್ಣಾಮಿಡನ್ ಬರೆದ್ರೆ ಸಮೀಕರಣ 1 2 ಕಳೆದಾಗ ಕಳೆದು ಬಿಡ್ರಲ್ಲ 2x ಪ್ಲಸ್ ವಾಯ್ ಈಕ್ವಲ್ ಟು 7 ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು 2 ಚಿಹ್ನೆಗಳ ಬದಲಾವಣೆ ನಿಮ್ಗೆ ಗೊತ್ತೈತ್ರಿ ಮೈನಸ್ ಮೈನಸ್ ಐತಿ ಇಲ್ಲಿ ಪ್ಲಸ್ ಆಗಿ ಅದಕ್ಕೆ ಏನು ಮಾಡೋದು ಇಂಥ ಸಿಚುವೇಶನ್ ಬರುತ್ತೆ ಅಂತೇಳಿ ನಾನು ನಿಮ್ಗೆ ಸುಮ್ಮನೆ ಹೇಳಿದೆ ಇಲ್ಲಿ ಕಳಿಬಾರ್ದು ಇಂಥ ಟೈಮ್ನಾಗ ಏನು ಮಾಡ್ಬೇಕು ನೀವು ಕಳೆದಾಗ ಅನ್ನಂಗಿಲ್ಲ ಕೂಡಿಸಿದಾಗ ಅಂತ ಹೇಳ್ಬಿಡ್ಬೇಕು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಕಳೆದಾಗೂ ಬರತ್ತಿಲ್ಲ ಅಂತಲ್ಲ ಸುಮ್ಕ ಮಾತು ಚೇಂಜ್ ಮಾಡ್ಕೋ ಕೂತ್ಕೊಂಡಿರ್ಬೇಕಲ್ರಿ ಇದೇದು ಸೇಮ್ ಚಿಹ್ನೆ ಸೇಮ್ ಇದ್ದು ಅಂದರೆ ಕಳಿಬೇಕು ಬೇರೆ ಬೇರೆ ಇದ್ದು ತಿಳ್ಕೊರಿ ಅವನೇನು ಮಾಡಿಬಿಡೋದವಾಗ ಕೂಡಿಸಿದಾಗ ನೆನಪಿಟ್ಟುಕೊಂಡಿರ್ತೀವಿ ಕೂಡಿಸಿದಾಗ ಅಂದರೆ ಚಿಹ್ನೆ ಬದಲಾವಣೆ ಮಾಡೋದಿಲ್ಲ ಎರಡು ಕ್ಯಾನ್ಸಲ್ ಅದು ನೋಡಿರಲಿ 2x ಇಲ್ಲಿ ಏನಿಲ್ಲ ಅಂದ್ರೆ 1 2 ಬಂದ 3x 7 2 9 3 ಒಂದ್ಲಿ 3 ಮೂರಲಿ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು 3 2 ಮಾರ್ಕ್ಸ್ ಇನ್ ಫಿಕ್ಸ್ ಕ್ವಶನ್ ರೀ ಯಾವಾಗಿದ್ರು ಎವರ್ ಗ್ರೀನ್ ಕ್ವಶನ್ ಇದನ್ನು ಕಂಪಲ್ಸರಿ ಕೇಳತ್ತಾನ ಅದನ್ನ ತಗೊಂಡೋಗಿ ಎಕ್ಸ್ ಅನ್ನು ಸಮೀಕರಣ 1 ತುಂಬಲಾಗಿ
इंग्ली मैडम बरद्री ऐन बरती एक्स इन इक्वेशन नंबर टू इले टूर सांत नोड़क इतना बरतती यार बेड़ अदर यार करस्तबद है वाले बेटे नोड़ी एक्सद माइनस वाय ईक्वल टू एफ इत माइनस कड़े कल्स्री इतनी कड़े कल्स्री मुगदू मूर प्लस एर कड़े बंद माइनस एर ईक्वल टू वाय अगर वाय ईक्वल टू एस्ट बंद नोड़ बंद रही हो वाय वाले बंत बंद बंत डाउट इवन तक भाड़ा इवन तुम नम आंसर करेक्ट बरत नोड़ी निम्बे सेल्फ कन्फर्मेशन निम्ब सेल्फ कन्फर्मेशन नागरिदी एक्स अंदर एस्ट नोड़े सूम्य तुम नोड़ा नहीं बेदा तुम निम्बे बटत एक्स अंदर मूर वाय अंदर एस्ट बंदी वन ईक्वल टू एर मूर वो कड़े एर एर ईक्वल टू एर बंती इश् बंतु करेक्ट इलाक मिसटेक यू कैन गो थ्रू चेकेट ಹೋಗಿ ನೀವು ಚೆಕ್ ಮಾಡ್ಕೋಬೇಕ್ರಿ ಇಲ್ಲ ಅಂತಂದ್ರೆ ಏನು ಬಿಡ್ರಿ ಎರಡು ಮಾರ್ಕ್ಸ್ ಹೋದ್ರೆ ನಡೀತೈತೆ ಅಂತಂದ್ರೆ ಬಿಡಾವ್ರಂದ್ರೆ ಬಿಡ್ಬೋದು ನಡೀತೈತೇನ್ರಿ ನೋಡ್ರಿ ನಿಮಗೆ ಭಾಳ ಮಾರ್ಕ್ಸ್ ತೊಗೊಂಡು ಏನು ಮಾಡೋದ್ರಿ ಇಟ್ಟೆಲ್ಲ ಮತ್ತು ನಮಗೆಲ್ಲ ಗೋಲ್ಡ್ ಮೆಡಲ್ ಸಿಕ್ಕೊಂಡ್ರೆ ಏನು ಮಾಡೋದು ಎಸ್ 30th ಟರ್ಮ್ ನಿಮಗೆ ಸಮಾಂತರ ಸರಣಿ ಸಿಕ್ಕಾಗ ಇದು ಕೂಡ ಒಂದು ಕಾನ್ಸೆಪ್ಟ್ ಎರಡು ಮಾರ್ಕ್ಸಿಗೆ ಬರೋದತ್ತೆ ಫಿಕ್ಸ್ ಸಮಾಂತರ ಸರಣಿ ಮೇಲೆ ನಿಮ್ಮ ಕ್ವಶನ್ ಎರಡು ಮಾರ್ಕ್ಸಿಗೆ ಫಿಕ್ಸ್ ಇರತೈತೆ ಆ್ಯಕ್ಚುಲಿ ಫಸ್ಟ್ ಕ್ವಶನ್ ಕೇಳ್ತಿದ್ದ ಸೆಕೆಂಡ್ ಯಾವತ್ತಿದ್ರು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂದರೆ ಎರಡು ಚರಾಕ್ಷಗಳ ರೇಖಾತ್ಮಕ ಸಮೀಕರಣ ಒಳಗಿನ ಕೇಳ್ತಿದ್ದ ಈ ಸಲ ಯಾಕೋ ಮಾಡಲ್ ಕ್ವಶನ್ ಪೇಪರ್ದಾಗ ಫಸ್ಟ್ ಎರಡು ಚರಾಕ್ಷ ಕೇಳಿ ನೆಕ್ಸ್ಟ್ ಇದನ್ನು ಕೇಳೋಣ ಇಲ್ಲಿ ಬಿಡ್ರಿ ಯಾವಾಗ ಬಂದರೆ ಏನಾಗುತ್ತೆ ನಮಗೆ ಯುದ್ಧಕ್ಕೆ ಹೊಂಟಮ್ಯಾಗ ಸೈನಿಕರನ್ನ ಲೆಕ್ಕ ಹಾಕ್ಬಾರ್ದು ಫಸ್ಟಿಗೆ ನೋಡಲಿ ಸರಣಿ ಇತ್ತಲ್ಲ ಇದರ ತೋರಿ ಎ ಅಂದರೆ ಫಸ್ಟಿಗೆ ಇರೋದ ಎ ಡಿಫ್ರೆನ್ಸ್ ಇಲ್ಲಿ ಎ ಟು ಮೈನಸ್ ಎ ಒನ್ What is the A2 value? 11 minus 7. Hannondra yol kada rest kuli 3. Ikad 3, akad 1. Totally 4. Anandra n andra kottar nodu. 30th term. 30ne pada. Adana kanidindara avaru. Simple age n sutra hachri. Bidisko thobidu. You'll get the answer. An equal to A plus n minus 1 into D. An antandra. ಏನ ಅಂದ್ರೆ ಕಣ್ಣು ಡ್ಯಾಕ್ ಹೊಂಟಿ ಹೋಗಲ್ರಿ ಮತ್ತೆ ಈ ಅಂದರೆ ಏಳದ ಏನಂದ್ರೆ 30 ಮೈನಸ್ 1 ಡಿಫ್ರೆನ್ಸ್ ಎಷ್ಟದ 4 ಎ 30 ಈಕ್ವಲ್ ಟು 7 ಪ್ಲಸ್ 30 ಒಂದು ಕಳೆದ್ರೆ 29 ಇಂಟು 4 ನಿಮಗೆ ನಾಲ್ಕರಮಗೆ ಬಂದರೂ ಸಾಕ್ರಿ 9 ನಾಲ್ಕಲೇ 36 ಕೈಲಾ 3 ನಾಲ್ಕು ಎರಡಲೇ 8 3 11 ಹೌದಲ್ರಿ ಮಗಿ ಬಂತಂದ್ರೆ ಭಾಳ ಸೇಪ ಬರಲಿಲ್ಲ ಅಂದ್ರೆ ಏನು ಮಾಡ್ಕಲ್ರಿ ಗುಣಿಸ್ಕೊತ್ಕೊಂಡ್ರಿ ಮತ್ತೆ ಕುಡಿಸರಿ ಎಷ್ಟು ಹಾಕಿತ್ಕೊಂಡ್ರಿ ಇದನ್ನು ಸುಮ್ ಸಿಂಪಲ್ ಆಗಿದೆ ತೆಗೆದು 4 ಹಾಕ್ರೆ ಹೌದಾ 4 ಮ್ಯಾಗಿನ ಒಂದು 3 ಇತ್ತು ಅಂದರೆ ಎಷ್ಟಾಯ್ತು 123 ಬರೀಬೇಕಿಲ್ಲ ದೇರ್ ಫೋರ್ ಕಣಾಮಿನಂದ್ರಿಂದ ಆದ್ದರಿಂದ ಈ ಸಮಾಂತರ ಸರಣಿಯ 30ನೇ ಪದ ಸಮಾಂತರ ಶ್ರೇಣಿಯ 30ನೇ ಪದ ಎಷ್ಟೈತಿ 123 ಇಂಗ್ಲಿಷ್ ಮಾಡಂತರ ಇದ್ರಂದ್ರ 20th ಟರ್ಮ್ ಆಫ್ ದಿ ಸಿಪಿ ಈಸ್ ಟರ್ಮ್ ಆಫ್ ದಿಸ್ ಎ ಪಿ ಈಸ್ ಎಷ್ಟು ಬಂದೈತೆ ನೋಡ್ರಿ 123 ಅಷ್ಟು ಮಾಡಿದ್ರೆ ಸಾಕು ಇನ್ನು ಏನು ಹೇಳ್ರಿ ಇಲ್ಲಿ ಯೂಸಿಂಗ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳಿದ್ರೆ ಫಾರ್ಮುಲಾ ಅಂತ ಗೊತ್ತೈತಲ್ಲ ಬಿಡಿಸೋದು ಹೋಗೋದ್ರಿ ಅದೆಲ್ಲ ಸೂತ್ರ ಏನೈತೆ ನೋಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ ಪೈ ಈಕ್ವಲ್ ಟು 0 ಫಾರ್ಮುಲಾ ಅಂತ ಗೊತ್ತೈತಿ ಯಾವ ಸೂತ್ರ ಯಾವ ಫಾರ್ಮೆಟ್ನಾಗ ಐತೆ ನೋಡ್ರಿ ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0 ಎ ಜಾಗದಾಗ ಏನೂ ಇಲ್ಲ ಅಂದ್ರೆ ಎಷ್ಟಿರತಿ 1 ಬಿ ಜಾಗದಾಗ ಎಷ್ಟದ 4 ಸಿ ಜಾಗದಾಗ ಎಷ್ಟದ 5 ಹಂಗಾರೆ ಅವನ್ನೆಲ್ಲ ಓದಿ ಸೂತ್ರದ ತುಂಬಿಡ್ರಿ ಸೂತ್ರ ಐತಲ್ಲ ನಿಮ್ಗೆ ಗೊತ್ತೈತಿ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್
स्क्वायर रूट ऑफ बी स्क्वायर माइनस 4ac डिवाइड बाय 2a अंत वाले तुम्हरी ताना बर्दत आंसर माइनस 4 प्लस आर माइनस नाकर वर्ग ऐट नोड़ी 16 माइनस 4 ए अंदर 1 सी अंदर 5 4 डिवाइड बाय 2 व्हाट इज द ए वैल्यू 1 माइनस 4 4 प्लस आर माइनस 16 री 4 ಇಲ್ಲಿ ಎಷ್ಟಾಗ್ತದೆ 20 ಡಿವೈಡ್ ಬೈ 2 ಸೊ ಸಮ್ ಕೇಸಸ್ 3 ಆಕ್ಚುಲಿ ನೆಗೆಟಿವ್ ಒಳಗಡೆ ಬರೋದಿಲ್ಲ ರೀ ಇದು ನೆಗೆಟಿವ್ ಒಳಗಡೆ ಬಂತಂತಂದ್ರೆ ನಾವು ಪಿ ಯು ಸಿ ಒಳಗಡೆ ಕಲಿತೀವಿ ಇದು ಕಾಂಪ್ಲೆಕ್ಸ್ ನಂಬರ್ ಅಂತೇಳಿ ಕರಿತೀವಿ ಮೈನಸ್ 4 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ 4 ಡಿವೈಡ್ ಬೈ 2 ಅಂತ ಈಗ ಹೆಂಗೆ ಮಾಡ್ತಾರೆ ಒಬ್ಬೊಬ್ಬರು ಮೈನಸ್ ಅಂತಂದಾಗ ಪ್ಲಸ್ ಆರ್ ಮೈನಸ್ ಸೊ 0 ಆಗಿಬಿಡ್ತೈತಿ ಹಾಗಿದ್ದಾಗ ಅದಕ್ಕಿಂತ ಮುಂಚೆ ಈ ಸೂತ್ರ ಅಪ್ಲೈ ಮಾಡಬೇಕಂತಂದ್ರೂ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಆನ್ಸರ್ 0 ಆಗಿಬಿಡ್ತೈತಿ ರೀ ಹೌದು ಇಲ್ಲಿ ಏನಾಗ್ತೈತಿ ಆನ್ಸರ್ ಇದೆ ಎಕ್ಸ್ ಈಕ್ವಲ್ ಟು 0 ಬಂದ್ಬಿಡ್ತದೆ ಬೇಕಂತಂದ್ರೆ ನೋಡ್ರಿ ನಿಮ್ಮ ಹತ್ರ ಸೂತ್ರ ಬಳಸಕ್ಕೆ ಹೋದ್ರೆ ಅಂತಂದ್ರೆ ಇಲ್ಲೇ ಇಲ್ಲ ಬಿ ಅಂದ್ರೆ ಇರ್ತೈತಿ 4 ವರ್ಗ ರೀ 4 ಎ ಅಂದ್ರೆ 1 ಸಿ ಅಂದ್ರೆ 5 ಅದಕ್ಕೆ 4 ಇಲ್ಲೇ 20 ಇಲ್ಲಿ 4 ಬಂತು ಒಂದ್ಸಲ ನೀವು ಪ್ಲಸ್ ತೊಗೊಂಡ್ರೆ ಅಂದ್ರೆ ಏನಾಗ್ತೈತಿ 0 ಆಗ್ಬಿಡುತ್ತೆ ಮೈನಸ್ ತೊಗೊಂಡ್ರೆ ಏನಾಗ್ತದೆ ಮೈನಸ್ ತೊಗೊಂಡ್ರೆ ಎಷ್ಟಾಗ್ತದೆ 8 ಆಗ್ತದೆ ಡಿವೈಡ್ ಬೈ 2 ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದೆ ಮೈನಸ್ 4 ಆಗ್ತದೆ ಆದರೆ ಈ ಕಂಡೀಷನ್ ನೆನಪಿಡ್ಕೊಡ್ರಿ ದಿಸ್ ಇಸ್ ಅ ಇಮ್ಯಾಜಿನರಿ ನಂಬರ್ಸ್ ಅಂತ ಕರಿತೀನಿ ಇವೆಲ್ಲ ಕಾಂಪ್ಲೆಕ್ಸ್ ನಂಬರ್ ಇವು ಅಂದ್ರೆ ಹೆಂಗಂತ ಕರಿತಾರೆ ರೀ ನೆಗೆಟಿವ್ ಸೈನ್ ಬರ್ತದೆ ತಿಳ್ಕೊರಿ ರೂಟ್ ಇಂದ ನೆಗೆಟಿವ್ ಸೈನ್ ನಾವು ಹೊರಗಡೆ ತೆಗಿಯಕ್ಕೆ ಬರೋದಿಲ್ಲ ಅವಾಗ ಸುಮ್ ನಿಮ್ಮ ನಾಲೆಜ್ ಪರ್ಪಸ್ ಇಲ್ರಿ ಮೈನಸ್ 4 10 ಅಂದ್ರೆ ಇದನ್ನ ಹೆಂಗೆ ಮಾಡ್ಕೋತಾರೆ ಮೈನಸ್ 4 ಇಂಟು ಮೈನಸ್ 1 ಅಂತ ಬರ್ಕೋತೀವಿ ಮೈನಸ್ 1 ಈಕ್ವಲ್ ಟು ಐ ಅದು ರೂಟ್ ಆಫ್ ಮೈನಸ್ 1 ಈಕ್ವಲ್ ಟು ಐ ಅಂತ ಅದರ ಬದಲಿ ಐ ಬರ್ಕೊಂಡು ರೂಟ್ 2 ಬಟ್ ಅದು ರೂಟ್ ಸಾರಿ 4 ಆಗ್ತದೆ ಅದನ್ನ ಏನು ಮಾಡ್ಬೋದು ನೀವು 2i ಅಂತ ಬರ್ಕೋಬೋದು ಬಟ್ ಈ ಮೆಥಡ್ದಾಗ ನೀವು ಪಿ ಯು ಸಿಗೆ ಹೋದ್ರೆ ಕಲಿತೀರಿ ಬಟ್ ರೈಟ್ ನಾವು ದಿಸ್ ಹೋಲ್ ಥಿಂಗ್ ಇಸ್ ನಾಟ್ ನೆಸಸರಿ ಇದು ಪೂರಾ ಏನು ಅವಶ್ಯಕತೆ ಇಲ್ರಿ ಈ ಮೆಥಡ್ದಾಗ ಬಿಡಿಸ್ರಿ ಹ್ಞೂ ಓಕೆ ನೆಕ್ಸ್ಟ್ ಕ್ವಶನ್ 28 ವರ್ಗಪೂರ್ಣ ವಿಧಾನ ಇದನ್ನೊಂದು ವರ್ಗಪೂರ್ಣ ವಿಧಾನ ಒಂದನ್ನು ಟ್ರೈ ಮಾಡಿರಿ ಮನೆ ಒಳಗಡೆ ಬಿಡಿಸ್ಲಿಲ್ಲ ಅಂತಂದ್ರೆ ನಾನು ಪಾರ್ಟ್ 2 ಸೆಷನ್ನಿಂದ ತೊಗೊಂಡು ಬರ್ತೀನಿ ಏನಿಲ್ಲರಿ ಇಲ್ಲಿ ಕೂಡ ಏನು ಮಾಡ್ತೀರಿ ಒಂದು ಸ್ಟೆಪ್ ಹಚ್ಕೊಡ್ತೀನಿ ತೊಗೊಳ್ರಿ ಬಿಡಿಸ್ರಿ ಮತ್ತು ನೀವು ಕನ್ಫ್ಯೂಸ್ ಆಗ್ಕೊಬೇಡ್ರಿ ನಿಮ್ಗೆ ಸ್ಕೂಲ್ದಾಗ ಹಿಂಗೆ ನಿಮ್ಮ ಸರ್ ಹಿಂಗೆ ಹೇಳಿದಾರೆ ನೋಡ್ರಿ ಆ ಮೆಥಡ್ ಫಾಲೋ ಅಪ್ ಮಾಡ್ರಿ ಒಂದು ಇಲ್ಲಂತಂದ್ರೆ ನಾ ಹೇಳಿದ ಮೆಥಡ್ ಈಜಿ ಅನಿಸ್ತಾರೆ ಇದನ್ನು ಮಾಡಿ 2x² ಪ್ಲಸ್ ಎಕ್ಸ್ ಮೈನಸ್ 4 ಈಕ್ವಲ್ ಟು 0 ಒಂದನೇ ರೂಲ್ ನೆನಪಿಟ್ಕೋಬೇಕಾಗಿದ್ದಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಹಿಂದೆ ಯಾವುದೇ ಕೋಎಫಿಷಿಯೆಂಟ್ ಇರಬಾರ್ದು ಇರಬಾರ್ದಾರೆ ಏನು ಮಾಡೋದು ಅದರಿಂದ ಡಿವೈಡ್ ಮಾಡಿಬಿಡ್ರಿ ಹಂಗಾರೆ ನೋಡ್ರಿ ಇದರಿಂದ ಡಿವೈಡ್ ಮಾಡಿದ್ರೆ ಏನಾಗ್ತೀವಿ ಡಿವೈಡ್ ಬೈ 2 ಆನ್ ಬೋತ್ ಸೈಡ್ ಕನ್ನಡ ಮೇಡಮ್ದವ್ರು ಇದ್ರಂದ್ರೆ ಎರಡರಿಂದ ಎರಡೂ ಬದಿ ಭಾಗಿಸಿದಾಗ ಬಟ್ ಎಕ್ಸ್ ಸ್ಕ್ವೇರ್ ಹಿಂದೆ ಏನಿರುತ್ತಲ್ಲ ಅದರಿಂದ ಭಾಗಿಸ್ಕೋತಾರೆ ಇಲ್ಲಿ ಎಕ್ಸ್ ಸ್ಕ್ವೇರಿಂದ ಭಾಗಿಸಿದ್ರೆ ಅಂದರೆ ಎಕ್ಸ್ ಆಗಿ ಎಕ್ಸ್ ಸ್ಕ್ವೇರ್ ಆಗಿಬಿಡುತ್ತೆ ಇಲ್ಲಿ ಭಾಗಿಸಿದ್ರೆ ಅಂತಂದ್ರೆ ಏನಾಗ್ತೈತಿ 1/2 ಎಕ್ಸ್ ಆಗ್ತೈತೆ ರೀ ಇಲ್ಲಿ 2ದಿಂದ ಭಾಗಿಸೋದ್ರಿಂದ 2 ಅಟ್ಟ ಬಂತು 0 ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡಬೇಕು ಎಕ್ಸ್ ಸ್ಕ್ವೇರ್ ಹಿಂದೆ ಏನು ರೈತನ ಇಲ್ಲ ಹಂಗಾರೆ ಬಿಕ ಏನು ಮಾಡಬೇಕು ಇಂಟು 1/2 ಅದು ಮಾಡ್ಕೋಬೇಕು ಬಿ ವ್ಯಾಲ್ಯೂ ಏನಿತ್ತಲ್ಲ ಅದಕ್ಕೆ 1/2 ಮಾಡ್ರಿ ಬಿ ವ್ಯಾಲ್ಯೂನು ಆಲ್ರೆಡಿ ಎಷ್ಟೈತಿ ಇಲ್ಲಿ 1/2 ಐತಿ ಅದಕ್ಕೂ ಇಂಟು 1/2 ಮಾಡಿದ್ರೆ ಎಷ್ಟು ಬಂತು 1/4 ಅದನ್ನು ಸ್ಕ್ವೇರ್ ಮಾಡಿ ಏನು ಮಾಡಬೇಕು ಒಂದ್ಸಲ ಕೂಡಿಸ್ರಿ ಒಂದ್ಸಲ ಕಳೀರಿ ಒಂದ್ಸಲ ಕೂಡಿಸ್ಬೇಕು ಒಂದ್ಸಲ ಕಳಿಬೇಕಷ್ಟ ಅಂದ್ರೆ ಹೆಂಗ್ರಿ ಈಗ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1/2 ಎಕ್ಸ್ ಮೈನಸ್ 2 ಎಡ ಬಂದ್ರಿ ಇಲ್ಲಿ 1/4 ಅಲ್ಲಿ ಪ್ಲಸ್ 1/4 ಬ್ರಕೆಟ್ ಸ್ಕ್ವೇರ್ ಮೈನಸ್ 1/4 ಬ್ರಕೆಟ್ ಸ್ಕ್ವೇರ್ ಈಕ್ವಲ್ ಟು 0 ಇದನ್ನ ಹೆಂಗೆ ಮಾಡ್ಕೋದು ಇಲ್ಲಿ ಮೊದಲು ಏನೈತಲ್ಲ ಕಾನ್ಸ್ಟಂಟ್ ಅದನ್ನು ಕಳಿಸ್ತು ಅಂದರೆ ಯಾವುದು ಎರಡನ್ನ ಕಡೆ ಕಳಿಸ್ಬಿಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1/2 ಎಕ್ಸ್ ಪ್ಲಸ್ 1/4 ಬ್ರಕೆಟ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 1/4 ಮೈನಸ್ 2 ಈಚಕಡೆ ಹೋದ್ರೆ ಪ್ಲಸ್ 2 ಮೈನಸ್ 1/4 ಈಚಕಡೆ ಬಂದ್ರೆ ಪ್ಲಸ್ 1/4 ಬ್ರಕೆಟ್ ಸ್ಕ್ವೇರ್ ಇದು ನೋಡ್ರಿ ಎರಡಕ್ಕೂ ಸ್ಕ್ವೇರ್ ಏನಿರ್ತಾವಲ್ಲ ಅವನ್ನ ಎರಡೂ ಕೂಡ ಒಂದು ಕಡೆ ಬರ್ಕೊಂಬಿಡೋದು ಎಕ್ಸ್ ಇಲ್ಲಿ 1/4 ಐತೆ
ಎಡಭಾಗಕ್ಕೆ ಚಿಹ್ನೆ ಏನು ಕೊಡಬೇಕಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಮಗ್ಲ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಇಲ್ಲಿ ಸಿಂಪ್ಲಿಫೈ ಮಾಡ್ತಾರೆ, ಎರಡು ಒಂದಕ್ಕೆ ಒಂದ್ರಿ, ಎರಡರ ನಾಲ್ಕರ ವರ್ಗ 16. ಜಸ್ಟ್ ಯು ಕ್ಯಾನ್ ಗೋ ಥ್ರೂ ದ ಸಿಂಪ್ಲಿಫಿಕೇಷನ್ಸ್. 16 32 ಒಂದು 33 ಬಾಯ್ 60, ಸ್ಕ್ವೇರ್ ತೆಗ್ರಿ ರೂಟ್ ಹಾಕ್ರಿ, ಜಸ್ಟ್ ಯು ಕ್ಯಾನ್ ಗೋ ಥ್ರೂ ದ ಸಿಂಪ್ಲಿಫಿಕೇಷನ್ಸ್. ಮಾಡ್ಬೋದಲ್ರಿ, ಇನ್ನೊಂದು ಸ್ಟೆಪ್ ಬೇಕಂತಂದ್ರೆ ಬರೆದಿರ್ತೇನೆ. ಹೆಂಗೆ ಮಾಡ್ತೀರಿ ಅಂತಂದ್ರೆ, ಎಕ್ಸ್ ಪ್ಲಸ್ 1/4 ಸ್ಕ್ವೇರ್ ತೆಗೆದ್ರಂದ್ರೆ ರೂಟ್ 33 ಡಿವೈಡ್ ಬೈ 16, ಹೌದಾ? ಎಕ್ಸ್ ಈಕ್ವಲ್ ಟು 33 ವಿತ್ ರೂಟ್ ರೀ, ನಾ 16 ವರ್ಗ ಮೂಲ 4 ಪ್ಲಸ್ 1/4 ಬಚ್ಚ ಕಡೆ ಬಂದರೆ ಮೈನಸ್ 1/4. ಅದನ್ನು ಸಿಂಪ್ಲಿಫೈ ಮಾಡ್ಕೋರಿ, ಇನ್ನು ಮುಂದೆ ನೀವು ಕ್ಯಾರಿ ಮಾಡ್ರಿ. ಮಾಡ್ಬೋದಲ್ಲ, ಮತ್ತು ನಮ್ಮ ಮನೆ ಶೇಷ ಅಂತ ನಮ್ಮ ಮನೆ ಹಿಂಗಿರುತ್ತೆ, ನಮ್ಮ ಸಾರಿ ಬರುತ್ತಲ್ಲ ಕಪ್ನಿ ಅದಕ್ಕೆ ಅಂತ. ಓಕೆ, ಇದೊಂದು ನೋಡ್ರಿ, ಇದೊಂದು ಬಿಡಿಸ್ತೀನಿ, ಉಳ್ಕಾದ್ದು ಏನೈತಲ್ಲ ಪಾರ್ಟ್ ಟು ಸೆಷನ್ಸ್ ಒಳಗಡೆ ಕಂಟಿನ್ಯೂ ಆಗಿರ್ತವೆ. ಯಾಕಂದ್ರೆ ವಿಡಿಯೋ ಅಪ್ಲೋಡಿಂಗ್ ಟೈಮ್ ತೊಗೋತೈತೆ ರೀ. ಪಾರ್ಟ್ ಟು ನಾಳೆ ಅಥವಾ ನಾಡ್ದ ಇದನ್ನು ಅಪ್ಲೋಡ್ ಮಾಡಿ ಎರಡು ದಿನಕ್ಕೆ ಅಪ್ಲೋಡ್ ಮಾಡ್ತೀನಿ. ಇದು ನಿಮಗೆ 2 ಮಾರ್ಚಿಗೆ ಕೇಳ್ರಿ, ಸಮ್ ಟೈಮ್ 3 ಮಾರ್ಚಿಗೆ ಕೇಳ, ಹೌದಾ? 2 ಮಾರ್ಚಿಗೆ ಅನ್ಕೋರಿ, ಎಷ್ಟೋ ಸಲ ಈಗ ಹೆಂಗೆ ಮಾಡ್ಕೊಂಡ್ರಿ, ಅವ್ರು 3 ಮಾರ್ಚ್ ಅನ್ಕೊಂಡ್ಬಿಟ್ರಿ, 3 ಮಾರ್ಚಿಗೆ ಬರ್ಬೋದು ರೀ, ಬರದೇನೂ ಇರ್ಬೋದು, ಬರಲಿಲ್ಲ ಅಂತಂದ್ರೆ ಬೇಜಾರಾಗೋ ಅಂತಿಲ್ಲಲ್ಲ ರೀ. ಬಿಡಿಸಬೇಕಲ್ಲ. ಫಸ್ಟ್ ಏನು ಕೊಟ್ಟಿರ್ತಾರೆ ಅದನ್ನು ಏನು ತಂದುಕೊಡ್ರಿ, ಅಜುಂಪ್ಷನ್ ಮಾಡಿಕೊಡ್ರಿ. ಲೆಟ್ ಕನ್ಸಿಡರ್ ಪೈ ಪ್ಲಸ್ ರೂಟ್ 3 ಈಸ್ ಆನ್ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಅಂದರೆ ಏನಕ್ಕೆ ಗೊತ್ತೀರಿ, ಇಲ್ಲಿ ಕರ್ಣಾಮೃತ ಬರೆದ್ರೆ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಹೆಂಗೆ ಬರ್ಕೋತೀರಿ, ಭಾಳಷ್ಟು ಈಸಿ ಮೆಥಡ್ ಐತ್ರಿ, ನೆನಪಿಟ್ಕೋರಿ. ಪಿ ಬೈ ಕ್ಯೂ, ಇಲ್ಲಿ ಇಂಗ್ಲೀಷ್ ಮೇಡಮ್ ವೇರ್ ಅಂತ ಹಾಕ್ರಿ, ಪಿ ಬೈ ಕ್ಯೂ ಈಸ್ ಬಿಲಾಂಗ್ಸ್ ಟು ಆರ್ ಬಟ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0. ಯಾಕೆ ಹಿಂಗೆ ಬರೀತಾರೆ? ಮ್ಯಾಥ್ಸ್ ಒಳಗಡೆ ಗೊತ್ತೈತ್ರಿ, ಯಾವುದೇ ಕಾರಣಕ್ಕೂ 0 ದಿಂದ ಡಿವೈಡ್ ಮಾಡೋಕ್ಕೆ ಬರಲ್ಲ. 0 ದಿಂದ ಡಿವೈಡ್ ಮಾಡೋಕ್ಕೆ ಬರತ್ತೇನ್ರಿ, ಬರೋದಿಲ್ಲ. ಸೊ ಎನಿ ನಂಬರ್ ಕೆನಾಟ್ ಬಿ ಡಿವಿಸಿಬಲ್ ಬೈ 0. ಸೊ ದಟ್ ರೀಸನ್ ಓನ್ಲಿ ವಿ ಕ್ಯಾನ್ ಸೇ ದಟ್ ಇಟ್ಸ್ ನಾಟ್ ಡಿಫೈನ್ಡ್. ಅದಕ್ಕೆ ನೀವು ಕನ್ನಡ ಮೀಡಿಯಂ ದರಿದ್ರಂದ್ರೆ ವ್ಯಕ್ತಪಡಿಸಲು ಸಾಧ್ಯವಾಗೋದಿಲ್ಲ ಅಂತ ಹೇಳ್ತೀರಿ, ಅಥವಾ ಎನಡಿ ಅಂತೇಳಿ ಬರೆದು ಬಿಡ್ತೀರಿ. ನೀವು ತ್ರಿಕೋನಮಿತಿ ಒಳಗಡೆ ಕಲಿತೀರಿ, ಹೌದಿಲ್ಲರಿ? ಟ್ರಿಗ್ನೋಮೆಟ್ರಿ ಒಳಗಡೆ ಟೇಬಲ್ ಹಾಕೋದನ್ನೇ ನೋಡ್ತೀರಿ. ಯಾ ಹಾಗಿದ್ರೆ ನೋಡ್ರಿ, ಇದನ್ನು ಹೆಂಗೈತೆ ಹೇಳಿ ಇನ್ನೊಂದು ಸಲ ಬರ್ಕೋತೀವಿ. ಪೈ ಪ್ಲಸ್ ರೂಟ್ 3 ಈಕ್ವಲ್ ಟು ಪಿ ಬೈ ಕ್ಯೂ. ಯಾವಾಗಿದ್ರು ಎವರ್ ಗ್ರೀನ್ ಮೆಥಡ್ ಇದೆ, ಒಂದು ಸ್ಟೆಪ್ಪನ್ನು ಕರೆಕ್ಟಾಗಿ ನೋಡ್ಕೊಡ್ರಿ. ರೂಟ್ ಒಳಗೆ ಯಾವ ರೀತಿ ಅದನ್ನು ಬಿಟ್ಟು ಈ ಕಡೆ ಕರ್ಕೊಂಡು ಹೋಗ್ಬಿಟ್ರಿ. ಏನಾಯ್ತು ನೋಡ್ರಿ, ಇಲ್ಲಿ ಉಳಿತಿ ಪಿ ಬೈ ಕ್ಯೂ, ಪ್ಲಸ್ ಮ್ಯಾಚ್ಗಳು ಬಂದರೆ ಮೈನಸ್ ಪೈ. ಇದನ್ನು ಎಲ್ ಸಿ ಎಂ ತಕೋರು ನೋಡೋಣ ಏನಾಗ್ತದೆ. ಎಲ್ ಸಿ ಎಂ ತಕೊಂಡ್ರೆ ಇದು ಹೆಂಗೈತೆ ಹಂಗೆ ಬರ್ಕೋರಿ. ಕೆಳಗಡೆ ಏನು ಇಲ್ಲ ಅಂದ್ರೆ ಒಂದು 1 × Q Q, 1 × P P, ಮೈನಸ್ π × Q π Q. ಇಲ್ಲಿ ಬರೆದು ಬಿಡೋದು ಕನ್ನಡ ಮೇಡಮ್ ದೊರೆದ್ರೂ ಅಥವಾ ಇಂಗ್ಲೀಷ್ ಮೇಡಮ್ ದೊರೆತು, ಇದನ್ನು ಹೊಳೆ ಬರ್ಕೋಬೇಕಾ ಇಲ್ಲ ಏನಂತೇಳಿ, ಪಿ ಮೈನಸ್ ಪೈ ಕ್ಯೂ ಡಿವೈಡ್ ಬೈ ಕ್ಯೂ, ಒಂದು ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಇಂಗ್ಲೀಷ್ ಮೇಡಮ್ ದೊರೆದ್ರಂದ್ರೆ ಇಟ್ ಈಸ್ ಆನ್ ರ್ಯಾಷನಲ್ ನಂಬರ್ ಬಟ್ ರೂಟ್ 3 ಈಸ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್. ಇರ್ರ್ಯಾಷನಲ್ ನಂಬರ್ ಕನ್ನಡ ಮೀಡಿಯಮ್ ಬರೀದ್ರಂದ್ರೆ ಅಭಾಗಲಬ್ಧ ಸಂಖ್ಯೆ. ಲಾಸ್ಟಿಗೆ ಒಂದು ಲೈನ್ ಬರೆದ್ಬಿಡ್ರಿ, ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ, ಹೆನ್ಸ್ ಅವರ್ ಅಜುಂಪ್ಷನ್ ಈಸ್ ರಾಂಗ್, ದೇರ್ಫೋರ್ ಪೈ ಪ್ಲಸ್ ರೂಟ್ 3 ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್. ಎರಡು ಸ್ಟೆಪ್ ರೀ, ಕರೆಕ್ಟಾಗಿ ಬರೆದ್ಬಿಟ್ರೆ 2 ಮಾರ್ಕ್ಸ್. ಮಾಡ್ತಾರಲ್ಲ. ಓಕೆ ಡೇ ಸ್ಟೂಡೆಂಟ್ಸ್, ಸುಮ್ ಕ್ವಶನ್ಸ್ಗಳನ್ನ ಡಿಸ್ಪ್ಲೇ ಮಾಡಿರ್ತೇನೆ ರೀ ನೋಡ್ರಿ, ನಾರ್ಮಲ್ ಆಗಿ ಮಸಾ ಕೇಳಾರಲ್ರಿ, ಲಸ ಮತ್ತು ಮಾಸ ಸುಮ್ಮನೆ ಹಾಕೋ, ಇದು ಮುಂದೆ ನೋಡಾಂಟ್ಲಿ ಬಿಡಿಸ್ಬೇಕನ್ಸತ್ತದ, ಬಿಡಿಸ್ಬಿಡು. 12 15 21 ಮೊದಲು ನೋಡ್ರಿ, ಒಂದ ಮಗಿಗಿದ್ರೆ ಒಂದ ಮಗಿ ಬಿಡಿಸ್ಕೊತ ಬಿಡ್ರಿ, ಮೂರು ಮಗಿಗೆ ನೋಡ್ರಲ್ಲ, 3 4
अविभाज्य अपवर्तन विधान दिन ऐन कनिडीवर लसान कनिडीवर हाँ प्राइजेशन मेथड सो ऐनमक चांस एस्ट्रद लस अंतर इनु गुणीशिटी मुगद नाकमूर हनर् हनर् अरवत् अरवत् करेक्ट 420 बत् नोड़ी हाँ नोट्रा बेकार एस्ट इंटू नाकू इंटू ईदू इंटू ऐसा याकर मुर्नाक हनर् हनर् अरवत् अरवत् जीरो इटबिड़ी आर नल्वते एस इू इन ट्रिगनोमेट्री बेस साइन पी मत्तु साइन 90 माइनस आर साइन पी वैल्यू इलेला कोट बिटारे अवरु इन कोटर इले वैल्यू इनादरू कोडबहुदित्रि कोट्टिल्ल ऐन अंदुकोंड्रि इदन्न यावुदु अंत अंदुकोबहुदु इल्लि वन सेकेंड निम्म क्वेश्चन पेपर डिस्प्ले माड्तीनि वैल्यू ऐत नोड़ी वन वैल्यू तक बिड़स आ वैल्यूवे नोड़ ओके नम निम भेटी मुद्दे तरगत नोड़ी इन कंस्ट्रक्षन एलू नहींजी आ सर भा पर्फेक्ट प्राक्टिस 3.5 सेंटीमीटर रेडियस तक सर्कल हड़ू एंगल एल को नोड़ी इनक्लाइंड एंगल अंदरस रेडियस एंगल बे 180 कड़ी एस्ट मंतु 100 इधनकोड़ी वो सर्कल नम सेट रही निम्न सेटू बेकल निम्न सेटू नहीं तोरी निम्न सेट तो नहीं हड़ी रही ना ऐनमें रही 2 सेंटीमीटर बे ना तोरसते रीडिंग तोर्तर नोड़ ना बार 2 सेंटीमीटर आते एट बेंद्रवर 3.5 नोड़ी 4.5 3.5 यस इन सर्कल हड़ीतन इले हड़ीन तोरी 3.5 सेंटीमीटर सर्कल हड़ी होल इन तगदेट आन नहीं कौन ऐसी कूड़स्को कूड़ी एस कूड़ तक इड़े मुगित्री तगदीडन एंगल बिटवीन द टैंजेंट स्पर्शक नदी कौन को हाँ नम्बर बेगा इन बे नम ಇಲ್ಲಿ 80 ಎಷ್ಟು ಹೋಗ್ತೀವಿ 100 100 ಡಿಗ್ರಿ ಎಲ್ಲ ಕೈತ ನೋಡಿ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಎಸ್ ಇಲ್ಲಿ ಮಾಡ್ತನ ಮಾರ್ಕ್ ಮಾಡಿನಿ ಮಾರ್ಕ್ ಮಾಡಿದ ತಕ್ಷಣ ಈ ಪ್ರೊಟೆಕ್ಟರ್ ಎತ್ತಿ ಇಡ್ತನು ಅವಳು ಏನು ಮಾಡ್ತಾನೆ ರೀ ಸ್ಕೇಲ್ ಯೂಸ್ ಮಾಡ್ಕೊಳ್ತೀವಿ ನಮ್ಮ ಕಡೆಯಿಂದ ಇಲ್ಲಿ ಸ್ಕೇಲ್ ಯೂಸ್ ಆಗೋದಿಲ್ಲ ರೀ ಅದಕ್ಕೆ ನಾನು ಏನು ಮಾಡ್ತೀನಿ ಡೈರೆಕ್ಟ್ ಲೈನ್ ಹುಡುಕೊಂಡಿರ್ತೀನಿ ನೀವು ಕರೆಕ್ಟ್ ಆಗಿ ಏನು ಮಾಡ್ರಿ ಇದನ್ನ ಇಟ್ಕೊಳ್ಳಿ ಎಷ್ಟು ಡಿಗ್ರಿ ಬಂತಲ್ಲಿ 100 ಇನ್ನು ನಿಮಗೆ ಗೊತ್ತಾಗುತ್ತೆ ऐनमती प्रोटेक्टर तक ओती प्रोटेक्टर तक मोर दैन हाफ इट हड़ीत हो त्रिज्य तक रिप नमे अस्ट रोटेटिंग करेक्ट टीद अडजस्ट आगो सो अदी रिमूवी तोरी नहींनमल गोद मोर दैन हाफ तक इंत वोती नेक्स्ट इले त्रिज्योट मैग इलेट इ कट आते आडो लाइन ऐनमती करेक्ट हिं कूड्सकोती हाँ अदे तरह
ಇಲ್ಲಿ ಕೂಡ ಈಚೆ ಕಡೆ ಹಿಂಗೆ ಮಾಡ್ಕೋತೀರಿ. ಇಲ್ಲಿ ತ್ರಿಜ್ ಇಟ್ಟು ಮೋರ್ ದನ್ ಹಾಫ್ ನೀವು ಇಲ್ಲಿ ಒಳಗಿನ ಸೈಡ್ ಹೊಡ್ರಿ, ಹಿಂಗೆ ಹೊರಗಿನ ಸೈಡ್ ಹೊಡ್ರಿ. ಸೊ ಹಿಂಗೆ ಹೊಡೆದ್ರಂದ್ರೆ ಇಲ್ಲಿ ಇಟ್ಟಿಲ್ಲೊಂದು ಭಾಳ ಇಲ್ಲಿ ಮ್ಯಾಗ ಕಟ್ ಮಾಡ್ತೀರಿ, ಈಚೆ ಕಡೆ ಕಟ್ ಆಗಿರ್ತೀವಿ. ಭಾಳ ತೇಜ್ ಇಲ್ಲಿ ಇಟ್ಟಿರಂದ್ರೆ ನೀವು ಅವಾಗ ಕರೆಕ್ಟಾಗಿ ಹೆಂಗೆ ಹೊಡಿಬೇಕು ರೀ, ಇಲ್ಲಿ ಹೊಡೆದ ಲೈನ್ ಇದು ಕರೆಕ್ಟಾಗಿ ಟಚ್ ಆಗಿ ಹೋಗ್ತಿರ್ಬೇಕು ಇಲ್ಲಿ. ಎಸ್, ಇಲ್ಲಿ ಎಟ್ಟಿಂದ ಒಳಗಡೆ ಇಲ್ಲಿ ಹಂಡ್ರೆಡ್, ಇಲ್ಲಿ ಎಟ್ಟಿರ್ತೈತ್ರಿ, ಇಲ್ಲಿ ಎಷ್ಟಿರ್ತೈತಿ 80. ಎರಡೂ ಕೂಡಿಸಿದ್ರೆ ಎಷ್ಟಿರ್ತೈತಿ, 180 ಡಿಗ್ರಿಗೆ ಸಮನಾಗಿರ್ತದೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೊ ಗೊತ್ತಿರತೈತಿ ಅಂತ ಅಂದ್ಕೊಂಡು ಇನ್ನಂತರೂ ಇದ್ರ ಬಗ್ಗೆ ಗೊತ್ತಾಗ್ತದೆ. ಏನಪ್ಪ ಅಂತಂದ್ರೆ ಮತ್ತೆಲ್ಲ ಮುಗ್ದೇ ಹೋತು ನೋಡ್ರಿ, ನಾನು ನಾಳೆ ಹೇಳಿ ಅಂತ ಅಂದ್ಕೊಂಡೆ. ಎರಡು ಮಾರ್ಕ್ಸ್ ನೋಡೋಣ್ರಿ, ಇದು ಲಾಸ್ಟ್ ಮಾಡಿಬಿಡ್ತು ತೋರಿ. 6, 5, 4 ವೆಸ್ಟ್ ಇರ್ತಾವೆ, ಒಟ್ಟು ಕೆಳಗೆ ಬರ್ಕೊಂಡ್ಬಿಡ್ತೀರಿ, ಪಾಸಿಬಲ್ ಇವೆಂಟ್ ಅಂತ ಕರಿತೀರಿ ನೀವು. 6, 5, 4 ಅಂದ್ರೆ 11, 15 ಕೆಳಗಡೆ ಬಂತು. ಯಾವ್ದು ಬೇಕಂತಂದ್ರಲ್ಲ ಅದು ಮ್ಯಾಗ ಬಂದ್ಬಿಡ್ರಿ ನೋಡ್ರಿ. ಗ್ರೀನ್ ಇಲ್ಲಿ ಕೊಟ್ಟ ನಾಟ್ ಅ ಗ್ರೀನ್, ಗ್ರೀನ್ ಅಲ್ಲಾರ್ದು ಯಾವುದವು, ಗ್ರೀನ್ ಅಲ್ಲ ಅಂದ್ರೆ ಉಳ್ಕೋದು ಎಷ್ಟು ಉಳಿದ್ರಿ 11 by. ನೆಕ್ಸ್ಟ್ ಎರಡನೇದು ಏನಿತ್ತು ನೋಡ್ರಿ, ಸೇಮ್ ಒಟ್ಟು ಎಟ್ಟದ ಒಂದು ಕೆಳಗೆ ಬರೀರಿ. ನೆಕ್ಸ್ಟ್ ಏನಂದ ಕೆಂಪು ರೆಡ್ ಇರ್ತಕ್ಕಂಥದ್ದು, ರೆಡ್ ಎಟ್ಟದ ನೋಡ್ರಿ ಇಲ್ಲಿ 6. ಸೊ 6 ಮುಗೀತಿ ಇವಾಗ, ಇದ್ರದ್ದಾದ್ರೆ ಮುಗಿದೋತಿದೆ 2 ಮಾರ್ಕ್ಸ್. ಒಟ್ಟು ಒಟ್ಟು ಕೂಡಿಸಿ ಕೆಳಗೆ ಬರ್ಕೋಬೇಕು, ಯಾವ್ದು ಬೇಕತಾನ ಅದು. ಈಗ ನೋಡ್ರಿ ಹಸಿರು ಅಲ್ಲಂದಾನೆ, ಅಲ್ಲಂದ್ರೆ ಉಳ್ಕೋದು ಯಾವ್ರಿ, ಹಸಿರು ಇಲ್ಲಂದ್ರೆ ನೀಲಿನೂ ಬರ್ಬೋದು ಕೆಂಪು ಬರ್ಬೋದು. ಹಂಗಾರೆ 6, 5, 11 ರೀ, ಕೆಂಪು ಬೇಕತಾನ, ಕೆಂಪು ಅಂದ್ರೆ ಕೆಂಪು ಅಟ್ಟ ಇಟ್ಟದವು, 6 ದವ 6 ಬರ್ದ್ಬಿಟ್ರಿ. ಹ್ಞೂ, ಓಕೆ. ಅದೇ ತರನಾಗಿ ಇದೊಂದನ್ನು ನಿಮ್ಮ ಪುಸ್ತಕನಾಗೈತಿ, ಇದೊಂದು ಟ್ರೈ ಮಾಡಿರಿ. ಇನ್ನು ಉಳಿದ ಕ್ವಶನ್ಗಳನ್ನ 3 ಅಂಕದ ಪ್ರಶ್ನೆಗಳು ಉಳಿದ್ವು ರೀ, ಆ 3 ಅಂಕದ ಪ್ರಶ್ನೆಗಳನ್ನು ಮುಂದಿನ ಸೆಷನ್ಸ್ ಒಳಗಡೆ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕೂಡ ಇವನ್ನಷ್ಟು ನೋಡ್ತಾ ಸೊ ಪ್ರಾಕ್ಟೀಸ್ ಮಾಡ್ತಾ ಇರಿ. ಹ್ಞೂ, ನಮ್ಮ ನಿಮ್ಮ ಭೇಟಿ ಮುಂದಿನ ತರಗತಿ ಒಳಗಡೆ ಭೇಟಾಗೋದಲ್ರಿ. ಎಸ್, ನಿಮ್ಮ ಕ್ಲಾಸ್ ಕಂಫರ್ಟ್ ಅನಿಸಿತ್ತಂದ್ರೆ ಸೊ ನೀವೇನು ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ರೆಫರ್ ಮಾಡಿರಿ. ಹ್ಞೂ, ಹಂಗೆ ಸ್ವಲ್ಪ ಏನು ಮಾಡಿರಿ, ಚಲೋ ಅನಿಸಿತ್ತಂದ್ರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ, ಮಾಡ್ತಿರಲ್ರಿ. ಹ್ಞೂ, ಅದೇ ತರನಾಗಿ 3 ಮಾರ್ಕ್ಸಿನಷ್ಟು ಕ್ವಶನ್ ಅದ ನೋಡ್ರಿ, ಇಲ್ಲಿ ನೋಡ್ಕೊಡ್ರಿ, ಈಸಿ ಇದಾವೆ, ಭಾಗಾಕಾರ ಐತಿ. ಹ್ಞೂ, ನಾರ್ಮಲಾಗಿ ಭಾಗಾಕಾರ ಅದ, ನೀವು ಭಾಗಾಕಾರ ಅಂದರೂ ಕ್ಯಾಶುವಲಾಗಿ ಮಾಡೇ ಮಾಡ್ತೀರಿ. ದೀರ್ಘ ಭಾಗಾಕಾರ ವಿಧಾನ ಇದಾದ್ಮ್ಯಾಗೆ ರೀ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಅಂತ ಅಂತಂದು ಹೌದಾ. ಇದು ನಮ್ಗೆ ಎಲ್ಲಿಪ್ಪ ಅಂತಂದ್ರೆ ವರ್ಗ ಸಮೀಕರಣದೊಳಗಡೆ ಬರ್ತದೆ. ಇದು ಕೂಡ ನಿಮಗೆ ಇದು ಕ್ವಶನ್ ಪಿಕ್ಸ್ ಬರತೈತೆ ಅಂತ ಹೇಳ್ತು. ಇದನ್ನಂತರ ಸರಾಸರಿ ಎಲ್ಲರೂ ಮಡೇ ಮಾಡ್ತೀರಿ, ಮೀನ್ ಕಂಡಿಡಿದಿರಿ. ಆನಂತರ ಅದಕ್ಕೆ ಆಪ್ಷನ್ಸ್ ಆಗಿ ಏನು ಕೊಟ್ಟಾನ ಮಧ್ಯಾಂಕ ಮೀಡಿಯನ್ ರೀ. ಇನ್ನು ನೆಕ್ಸ್ಟು ಓಜಿಯೋಗ್ರಾಫು ಆಲ್ಮೋಸ್ಟ್ ಆಲ್ ಪರ್ಫೆಕ್ಟ್ ಇರ್ತೀರಿ. ನಮ್ಮ ಮಂದಿಗೆ ಟ್ರಿಗ್ನಾಮಿಟ್ರಿ ಒಂದು ಸ್ವಲ್ಪ ಕೂತಿಗೆ ಬರ್ತದೆ, ಸೊ ಅದು ಬಿಡಿಸೂನು. ಹ್ಞೂ, ಇದು ಎಲ್ಲೈತೆ ರೀ ಟ್ರ್ಯಾಂಗಲ್ ಕನ್ಸ್ಟ್ರಕ್ಷನ್ಸು. ಸೊ ಸರ್ ನಿಮ್ಮ ಸ್ಕೂಲ್ನಾಗ ಭಾಳಷ್ಟು ಪರ್ಫೆಕ್ಟ್ ಮಾಡಿಸಿರ್ತಾರೆ. ಐ ಹೋಪ್ ದ್ಯಾಟ್ ಯು ಆರ್ ಆಲ್ಸೋ ಪರ್ಫೆಕ್ಟ್ ದೇ. ಹ್ಞೂ, ಆದರೂ ಬಿಡಿಸ್ತಾನೆ, ಡೋಂಟ್ ವರಿ. ಛಾಯೆಗೊಳಿಸಿದ ಭಾಗ ಆಯಿತು. ಇನ್ನು ಭಾಗ ಪ್ರಮಾಣ ಸೂತ್ರ, ಸೂತ್ರ ಬರುತ್ತೆ ನಿಮಗೆಲ್ಲರಿಗೂ. P(x) ಈಕ್ವಲ್ ಟು m1x2+m2x1/m1+m2, ಸೇಮ್ m1y2 m2y1/m1+m2. ಹ್ಞೂ, ಇನ್ನು ಇದು ಕೂಡ ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತೈತಿ. ಇಲ್ಲಿ ಗ್ರಾಫ್ ಗ್ರಾಫ್ ಎಲ್ಲರೂ ಹಾಕ್ತೀರಿ. ಮೂಲ ಸಮಾನುಪಾತತೆ ಪ್ರಮೇಯ ಹೌದಾ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ತಿಳಿಸಿರಮ್ ಎಲ್ಲರಿಗೂ ಪರ್ಫೆಕ್ಟ್ ಐತ್ರಿ. ಇನ್ನಿದು ಇದ್ರ ಮ್ಯಾಗಿನ ನಿಮ್ದು ಎಲ್ಲಪ್ಪ ಅಂತಂದ್ರೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, 4 ಮಾರ್ಕ್ಸಿಗೆ ಕ್ವಶನ್ಸ್ ರೀ. ಆ್ಯಕ್ಚುಲಿ 2 ಮಾರ್ಕ್ಸ್ನ ಕೇಳ್ತಾರೆ ಅಂತಿದ್ರು. 6ರಿಂದ 16 ಒಳಗಿಂದ ಒಂದು ಕ್ವಶನ್ ಪಿಕ್ಸ್ ಇರ್ತೈತಿ, ಅದನ್ನು ಒಂದು ಸಪ್ರೇಟ್ ನಿಮಗೆ ಅವೆರಡು ಚಾಪ್ಟರ್ ಏನು ಸಪ್ರೇಟಾಗಿ ಯೂಟ್ಯೂಬಿಗೆ ಒಂದ್ಸಲ ಮಾಡಿ ಹಾಕ್ಬಿಟ್ರಿ. ಸೊ ಅವನು ಕ್ಲಾಸನ್ನು ನೋಡ್ಕೊಳ್ಳೋ ಅಂದರೆ. ಇನ್ನು ಇದನ್ನಂತರೂ ನಾನು ಬಿಡಿಸಿನಿ ರೀ ಎಷ್ಟೋ ಸಲ ನನ್ನ ಕ್ಲಾಸ್ನಾಗೆ. ಅದೇ ತರನಾಗಿ ಇನ್ನೊಂದು ಸಲ ಇವನು ಬಿಡಿಸೋನು. ಯಾವಾಗಿದ್ರೂ ಸಮಾಂತರ ಸೈಡಿ ಮ್ಯಾಗಿಂದ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಕಂಪಲ್ಸರಿ ಬರತೈತಿ, ಅದು ಹೊರಗಿನ ಕ್ವಶನ್ ಇರ್ತೈತಿ, ಅವುಗಳನ್ನು ಕೂಡ ಅಪ್ಲೋಡ್ ಮಾಡೋಣ್ರಿ ಶಾರ್ಟ್ಲಿ. ಈ ಸಲ 5 ಮಾರ್ಕ್ಸಿಗೆ ಪ್ರಮೇಯ ಕೇಳಬೇಕಾಗಿತ್ತು, ಗ್ಯಾಬ್ರ ಆಗಬೇಡ್ರಿ. ಹಂಗಂತೇಳಿ ಇದನ್ನ ಕೇಳಲ್ಲ 5 ಮಾರ್ಕ್ಸಿಗೆ ಹೆಂಗೆ ರೀ ಏನಂತ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಲಕ್ ಇದ್ರೆ ಬರ್ಬೋದು ರೀ, 5 ಮಾರ್ಕ್ಸಿಗೆ ಪ್ರಮೇಯನ ಬರ್ಬೋದಲ್ಲ. ಹ್ಞೂ, ಸೊ ಆದಷ್ಟು ಮಟ್ಟಿಗೆ ಇವೆಲ್ಲದರ ಪರಿಹಾರದೊಂದಿಗೆ ನಿಮಗೆ ಮುಂದಿನ ತರಗತಿ ಕೂಡ ಬರ್ತೀನಿ. ಅಲ್ಲಿವರೆಗೆ ಕೂಡ ಟೇಕ್ ಕೇರ್. ಹ್ಞೂ, ಓಕೆ, ಸಿ ಯು.